ನೀವ್ ಯಾವಾಗಿಂದ ಈ ಕಥೆ ಓದೋ ಅಭ್ಯಾಸ ಮಾಡ್ಕೊಂಡ್ರಿ? ನಂಗೆ ಚಿಕ್ಕ ವಯಸ್ಸಿಂದನೂ ಓದೋ ಅಭ್ಯಾಸ ಅದೇನೆ. ಇಂಥ ಕಥೆಗಾರ ಕಥೆನ ಓದ್ಬೇಕು, ಆಗ್ಲೇ ಕೂಲ್ ಸಿಗೋದು. ಹಿಟ್ಟು ಮಲ್ಲಿಯವ್ರಿಗೆ ಕಥೆಗಳು ಕಥೆಗಾರರು ಅಂದ್ರೆ ತುಂಬಾ ಇಷ್ಟ. ನಾನು ಒಳ್ಳೆ ಕಥೆಗಾರ ಆಗಿ ಅವ್ರನ್ನ ಮೆಚ್ಚಿಸ್ಬೇಕು. ಆದ್ರೆ ಯಾವ ಕಥೆನೂ ಹೊಳಿತಾನೆ ಇಲ್ವೇ? ಹಾ, ಮಧುರ ಹೇಳ್ದಾಗೆ ನೋಡಿದ್ದನ್ನ ಕಥೆ ಮಾಡ್ಬೋದು. ಆದ್ರೆ ನಾನು ಪುಟ್ಟಮಲ್ಲಿಯವ್ರನ್ನ ಬಿಟ್ಟು ಬೇರೇನು ನೋಡೇ ಇಲ್ವೇ? ನನ್ನ ಅವರ ಕಥೆ ಮಾಡಿದ್ರೆ ಮಧು ನನ್ನ ತಿಥಿ ಮಾಡ್ಬಿಡ್ತಾಳೆ. ನನ್ನ ಅವರ ಕಥೆ ಹೃದಯದಲ್ಲಿರ್ಬೇಕೆ ಹೊರತು ಅದನ್ನ ಪಬ್ಲಿಕ್ ಮಾಡಬಾರ್ದು. ಯಾವ ಕತೆ ಬರೆಯೋದು? ದೇವ್ರೆ, ರುಚಿ ರುಚಿಯಾಗಿ ಅಡುಗೆ ಮಾಡಕ್ ಬಂದ್ರು ಮದ್ವೆಗೊಂದು ಹೆಣ್ಣು ಸಿಗ್ಲಿಲ್ಲ ಅನ್ನೋ ಹಾಗೆ ಇಂಥ ಒಳ್ಳೆ ಕಥೆಗೊಬ್ರು ಪ್ರೊಡ್ಯೂಸರ್ ಸಿಗ್ತಾಯಿಲ್ವಲ್ಲಪ್ಪ. ಆದಷ್ಟು ಬೇಗ ಈ ಕಥೆಗೊಬ್ರು ಪ್ರೊಡ್ಯೂಸರ್ ಸಿಕ್ಕಿ ಶೂಟಿಂಗ್ ಆಗಿ ರಿಲೀಸ್ ಆಗಲಿ, ಅವತ್ತಿಡೀ ದಿನ ನಾನು ನಿನ್ನ ದೇವಸ್ಥಾನದಲ್ಲೇ ನಿಂತಿರ್ತೀನಿ. ನಮಸ್ಕಾರ ಸರ್. ಏನ್ ಸರ್, ಬಿಡಿ ಬಾಯಲ್ಲಿ ಇಟ್ಕೊಂಡು ಸೇದ್ದೆ ಹಾಗೆ ನಿಂತಿದ್ರಾ? ಹಚ್ಕೊಂಡು ಸೇದುತ್ತಾನೆ. ಇದನ್ನು ಹೇಳಿಕ್ಕೆ ನೀನು ನಿನಗೆ ಬಂದದ ಅಲ್ಲಣ್ಣ? ಚಲನಚಿತ್ರ ಪ್ರಾರಂಭವಾಗುವ ಮೊದಲು ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಓದುದಿಲ್ವಾ? ಇದು ಕೂಡ ಹಾಗೆ. ಹೌದು, ಎಂತ ತೆಗಲಿಕ್ಕೆ ಬಂದದ್ದು ಸರ್? ಬಿಂದಿಗೆ ಹಿಡ್ಕೊಂಡು ಕೊಳ ಹತ್ರಕ್ಕೆ ಯಾಕೆ ಬರ್ತೀವಿ ಸರ್? ಐ ಲೈಕ್ ಇಟ್. ಹಾ ಸರ್, ನಾನು ನಿಮ್ಗೊಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ ಸರ್. ಪರ್ಚ ನಿನ್ನ ಕಥೆಯನ್ನು ಸಿನಿಮಾ ಮಾಡಿದ್ರೆ ನನ್ನಲ್ಲಿರುವ ಚಿನ್ನವನ್ನೆಲ್ಲ ಅಡವಿಡ್ಬೇಕಾಗ್ತದೆ. ಅಲ್ಲಣ್ಣ, ನೀನ್ ಮಾಡಿರುವ ಯಾವ್ದಾದ್ರು ಒಂದು ಫಿಲ್ಮ್ ಗಾಂಧಿನಗರದಲ್ಲಿ ಕ್ಲಿಕ್ ಆಗಿದ್ಯಾ? ಗಾಂಧಿನಗರದಲ್ಲಿ ನೋಡಿಲ್ಲ ಸರ್, ಆದ್ರೆ ಫಾರಿನ್ ಅಲ್ಲಿ ನೋಡಿದೆ. ಮತ್ತೆ ಇದೆಯಾ ಅಲ್ಲಿ ಹೋಗಿ ಸೆಟ್ಲ್ ಆಗಲ್ಲ. ಈಗ ನಾನು ಮಾಡ್ತಾ ಇರೋದು ಪಕ್ಕಾ ಲೋಕಲ್ ಫಿಲ್ಮ್. ನೀನ್ ಲೋಕಲ್ ಅಲ್ಲ, ಲೋಫರ್. ಎಂತ ಬಗ್ಗೆ ಸರ್? ನಿಮ್ಗೋಸ್ಕರ ನಾನು ಪಕ್ಕ ಲೋಕಲ್ ಕಥೆನೇ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಐ ಲೈಕ್ ಇಟ್. ತೊಂದರೆ ಇಲ್ಲ, ಸೋತ ಮೇಲೆ ಆದ್ರೂ ನಿನಗೆ ಬುದ್ಧಿ ಬಂತಲ್ಲ. ಆದ್ರೆ ಸದ್ಯಕ್ಕೆ ನಿನಗೆ ಪಿಕ್ಚರ್ ಮಾಡಿದ್ದು ಪುರ್ಸೋತಿಲ್ಲ. ಎಂತದಕ್ಕೆಂದ್ರೆ ನನ್ನ ಹತ್ರ ಈಗ ಇರೋದು ಕಲೆಕ್ಷನ್ ಸ್ಟಾರ್ ಅಮರ್ ಅವರ ಕಾಲ್ ಶೀಟ್ ಮಾತ್ರ. ನೀನು ಸ್ಟಾರ್ಗಳನ್ನ ಹಾಕೊಂಡು ಪಿಕ್ಚರ್ ಮಾಡುದಿಲ್ಲ. ಸೊ ಅವ್ರದೊಂದು ಪಿಕ್ಚರ್ ಈಗ ನಡೀತಾ ಇದೆ, ಅದು ಮುಗ್ದ ಮೇಲೆ ನಿನ್ನ ಪಿಕ್ಚರ್ ಗೆ ಕೈ ಹಾಕುವ. ಸರ್, ನಾನು ಈ ಕಥೆನ ಅಮರ್ ಅವ್ರಿಗೋಸ್ಕರ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅಮರ್ ಅವರ ಮೇಲೆ ಕತೆ ಮಾಡಿದ್ಯಾ? ಇಂತ ಅವಸ್ಥೆನ ಸುಪ್ಪೆ ಮುಟ್ಟದವನು ಅದಕ್ಕೆ ಚಿಕನ್ ಪೀಸಿಗೆ ಬಾಯಿ ಹಾಕಿದ್ದ? ಏನ್ ಮಾಡೋದು ಸರ್, ಗಾಂಧಿನಗರದಲ್ಲಿ ಗಾಂಧೀಜಿ ತರ ಬದುಕಿದ್ರೆ ಸ್ಟ್ಯಾಚು ಮಾಡಿ ನಿಲ್ಸ್ಬಿಡ್ತಾರೆ. ನನ್ಗೀಗ್ಲೇ ಸ್ಟ್ಯಾಚು ಆಗಕ್ಕೆ ಇಷ್ಟ ಇಲ್ಲ ಸರ್, ಅದಕ್ಕೆ ಬೆಂಕಿ ಉಂಡೆನ ಬಾಯಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಇದೇ ಇದೇ ನಿನ್ನ ಬೆಳವಣಿಗೆ ನಿನ್ನನ್ನು ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿ ಮಾಡ್ತದೆ. ಸರ್ ಕತೆ ಹೇಳ ಸರ್. ಆಗುದಿಲ್ಲ, ನನ್ನ ಹತ್ರ ಕತೆ ಹೇಳಿ ಎಂತ ಕರೆ ಜನವ, ಅದನ್ನು ನಮ್ಮ ಹೀರೋ ಅಮರ್ ಹತ್ರ ಹೇಳ್ಬೇಕು. ಆದ್ರೆ ಈಗ ಅವರು ಕೇರವಣ್ಣಲ್ಲಿ ಇದ್ದಾರೆ, ನಿನಗೆ ಗೊತ್ತುಂಟು. ಆ ಮನುಷ್ಯ ಕೇರವಣ್ಣಲ್ಲಿ ಇದ್ರೆ ಗಂಡಸರನ್ನು ಕೇರೇ ಮಾಡುದಿಲ್ಲ. ಸೊ ಅವ್ರು ಇಳಿದ ಮೇಲೆ ಅವ್ರ ಹತ್ರ ನಿನ್ನ ಕಥೆಯನ್ನ ಕೆಚ್ 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 ಕುದುರಿಸು. ಅಯ್ಯೋ ನೀನಾ? ಹೋಗಮ್ಮ ಹೋಗಮ್ಮ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಆದ್ರೆ ಆಯ್ದೆಪ್ಪು ಬಗ್ಗೆ ಎಲ್ಲ ಕನ್ಸ್ ಕಾಮಕಾಗ ಸರ್, ನಂಗೆ ಒಂದೇ ಒಂದು ಅವಕಾಶ ಕೊಡಿ ಸರ್. ನಾನೇನು ಅಂತ ನೀವೇ ನೋಡಿವ್ರಂತೆ, ಇವ್ರ ಜೊತೆ ಆಕ್ಟ್ ಮಾಡಕ್ಕೆ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಈ ಮಾತನ್ನ ನೀ ನನ್ನ ಹತ್ರ ಹೇಳದೆ ಬಚಾವದೆ, ಬೇರೆ ಯಾರ ಹತ್ರ ಹೇಳಿರೆ ಅಡ್ರೆಸ್ ಉಟ್ಕೊಂಡು ಮನೆಗೆ ಬರ್ತಿದ್ದೀರ. ಬರ್ಲಿ ಸರ್, ಅವ್ ನಂಗೆ ಅವಕಾಶ ಕೊಡ್ತಾ ಇರ್ತಾನೆ. ಅಯ್ಯೋ ಕಿಚ್ಚಿಡ್ದ ಹೊಪ್ಪೆ, ನಾನು ಎಂತ ಹೇಳ್ತಿದ್ದೆ ಅಂದೇಳಿ ನಿಂಗೆ ಅರ್ಥ ಆತಿಲ್ಲಲ್ಲ ಮರತಿ.
ನಿನ್ನಂತ ಹುಡುಗಿರು ಇಂಥ ಫೀಲ್ಡಿಗೆ ಬಪ್ಪಕ್ಕೆ ಆಗ. ಮನೆಗೆ ಹೋಯ್ ಅಪ್ಪ ಅಮ್ಮ ತೋರಿಸಿದ ಗಂಡನ್ನ ಮದುವೆಯಾಗಿ ಇರ್ಲಕ್ಕಲ್ಲ. ಯಾಕೆ ಮ್ಯಾನೇಜರ್ ಸರ್, ಈ ಫೀಲ್ಡಲ್ಲಿ ಯಾರು ಸಂಸಾರಿಸ್ತಿರಿಲ್ವಾ? ನಾನು ನಿನ್ನ ಕಣ್ಣಿಗೆ ಸಂಸಾರಿಸ್ತನ ಕಣಕ್ಕೆ ಕಾಣ್ತಿಲ್ಲ ಮರತಿ. ಮತ್ತೆ ನಾನು ಈ ಫೀಲ್ಡಿಗೆ ಬರ್ತೀನಿ ಅಂದರೆ ಯಾಕೆ ಬೇಡ ಅಂತಿದ್ದೀರಾ? ನಂಗೆಲ್ಲ ಹೆಣ್ಮಕ್ಳ ಥರ ಮನೇಲಿ ಕೂರೋಕೆ ಇಷ್ಟ ಇಲ್ಲ. ನಂಗೆ ದೊಡ್ಡ ಸಿನಿಮಾ ಹೀರೋಯಿನ್ ಆಗಬೇಕು, ನನ್ನ ಡ್ರೀಮ್ ಬಾಯ್ ಕಲೆಕ್ಷನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು. ಯಾವ ಹುಚ್ಚು ಬೇಕಾದ್ರೆ ಬಿಡಿಸ್ಲಕ್ಕ ಈ ಸಿನಿಮಾ ಹುಚ್ಚೊಂದು ಬಿಡಿಸೋಕಾತಿ. ತಗೋ ಈ 50 ರೂಪಾಯಿ ತಗೋ, ಪಟ್ಟಿ ತುಂಬ ತಟ್ಟಿ ಇಡ್ಲಿ ತಿನ್ನ, ಮನೆಗೆ ಹೋಯ್ ತೇವಡ್ಸ್ಕೊ. ಸಿನಿಮಾ ಇಡ್ಲಿ ವಡಿ ನಿಂಗೆ ಬೇಡ. ಸಾರಿ ಸರ್, ನಾನು ಈ ದುಡ್ಡಲ್ಲಿ ತಟ್ಟೆ ಇಡ್ಲಿ ತಿನ್ನಲ್ಲ, ನನ್ನ ಡ್ರೀಮ್ ಹೀರೋ ಸಿನಿಮಾ ನೋಡ್ತೀನಿ. ಪೋಸ್ಟರ್ ನಿಕ್ಲಾ ಹೀರೋ, ಯುವರ್ ಅಟೆನ್ಷನ್ ಪ್ಲೀಸ್. ಆಸ್ ಎ ಕ್ಯೂಪಿಡ್ ಕಿಡ್ ಆಲ್ವೇಸ್ ಸೇಡ್, ಸ್ಟಾರ್ ಕತೆ ಹೇಳಲ್ಲ, ಸ್ಟಾರ್ ಹಾಕೊಂಡು ಸಿನಿಮಾ ಮಾಡಲ್ಲ ಅಂತಿದ್ದ ವ್ಯಕ್ತಿ ಈಗ ದೊಡ್ಡ ಸ್ಟಾರ್ ಮುಂದೆ ಕತೆ ಹೇಳೋಕೆ ಬಂದು ಕೂತ್ಕೊಂಡಿದ್ದಾನೆ. ಏನು ಮಾಡೋದು ಸರ್, ಜೀವನ ಕೆಲವೊಂದು ಪಾಠಗಳನ್ನ ಕಲಿಸುತ್ತೆ. ಏನು ಕತೆ ಮಾಡ್ಕೊಂಬಂದಿದ್ದೀರಾ ಸರ್? ಇದು ಹೀರೋ ಓರಿಯೆಂಟೆಡ್ ಕಥೆ ಸರ್, ನಿಮ್ಮ ಇಮೇಜಿಗೆ ತಕ್ಕ ಹಾಗೆ ಕಥೆ ಮಾಡಿದ್ದೀನಿ. ಈ ಕಥೆಲಿ ನೀವು ಏಕಾಂಗಿ ಒಬ್ಬರೇ ಇರ್ತೀರಾ ಸರ್? ಕತೆ ಅಂತದ್ದು ಓಕೆ ಪುಣ್ಯಾತ್ಮ, ಆದರೆ ಮಸಾಲೆ ಇಲ್ಲದೆ ಮಾಡಿದರೆ ಸಾಂಬಾರನ್ನು ಜನ ತಗೊಳ್ತಾರ? ಅಂದರೆ ಹೀರೋಯಿನ್ ಇಲ್ಲದೆ ಪಿಕ್ಚರ್ ಮಾಡಿದರೆ ಪಿಕ್ಚರ್ ಓಡ್ತದ ಅಂತ? ಸರ್ ಈ ಕಥೆಲಿ ಹೀರೋಯಿನ್ ಅಂತ ಯಾರು ಇರಲ್ಲ ಸರ್, ಆದರೆ ತುಂಬ ಜನ ಹುಡುಗಿರು ಬಂದು ಹೋಗ್ತಿರ್ತಾರೆ. ಈ ಕತೆ ನನಗೆ ಓಕೆ ಸರ್, ನಾನು ಇನ್ನೂ ಕಥೆನೇ ಹೇಳಿಲ್ಲ. ಓಕೆ ಅಂತ ಹೇಳದ್ನಲ್ಲ ಅನ್ನದಾತ್ರೆ. ನಾಯಕರೇ, ಶೂಟಿಂಗ್ ಯಾವಾಗಿಂದ ಇಟ್ಕೊಳ್ಳೋಣ? ನೀವು ಎಷ್ಟು ಅಂತ ಹೇಳಿದ್ರೆ ಮುಂದಿನ ವಾರವೇ. ಎಸ್ ಐ ಲೈಕ್ ಇಟ್. ಸರ್ ಸಾರಿ ಸರ್. ನೋಡ್ಕೊಂಬರಕಾಗಲ್ಲೇನ್ರಿ, ಮೈ ಮೇಲೆ ಬೀಳ್ತೀರಾ ಸರ್? ನೀವು ಫೇಮಸ್ ಡೈರೆಕ್ಟರ್ ರಾಮ್ ತಾನೆ? ಆ ಫೇಮಸ್ ಈಗ ವಾಶ್ ಔಟ್ ಆಗ್ಬಿಟ್ಟಿದೆ ರೀ. ಹಾಗೆಲ್ಲ ಹೇಳ್ಬೇಡಿ ಸರ್, ನಾನು ನಿಮ್ಮ ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ, ಎಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿದ್ವು, ಆದರೆ ಕಮರ್ಷಿಯಲ್ ಆಸ್ಪೆಕ್ಟ್ ಸ್ವಲ್ಪ ಕಮ್ಮಿ ಇತ್ತು ಅಷ್ಟೆ. ಸಿನಿಮಾನ ಹೇಗೆ ಮಾಡಬೇಕು ಅಂತ ನಿನ್ನಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ. ಕೋಪ ಮಾಡ್ಕೋಬೇಡಿ ಸರ್, ನೀವು ಈ ರೀತಿ ಕೋಪ ಮಾಡಿಕೊಂಡು ಸ್ಟಾರ್ ಆ್ಯಕ್ಟರ್ಗಳನ್ನ ಹಾಕೊಂಡು ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಎಲ್ಲರೂ ಕೆಂಗಣ್ಣು ಗುರಿಯಾಗಿದ್ದು. ಈಗಲೂ ಕಲೆಕ್ಷನ್ ಸ್ಟಾರ್ ಹಾಕೊಂಡು ಸಿನಿಮಾ ಮಾಡಿ ಸರ್, ನೀವು ಎಲ್ಲಿಗೆ ಹೋಗ್ತೀರಾ ನೋಡಿ. ಈಗ ಅದೇ ಕರ್ಮ ಮಾಡಬೇಕು ಅಂತ ಬಂದಿದ್ದೀನಿ, ಅಮರ್ ಅವ್ರನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತಿದ್ದೀನಿ. ಕತೆ ಎಲ್ಲ ಓಕೆ ಆಗಿದೆ, ಮುಂದಿನ ವಾರದಿಂದಾನೇ ಶೂಟಿಂಗ್ ಶುರು ಆಗ್ತಿದೆ. ಹೌದಾ ಸರ್, ಅವ್ರು ಎಲ್ಲಿದ್ದಾರೆ? ಇಲ್ಲೇ ಶೂಟಿಂಗ್ ಅಲ್ಲಿದ್ದಾರೆ. ಸರ್ ನಿಮ್ಮ ಸಿನಿಮಾದಲ್ಲಿ ನಂಗೊಂದು ಚಾನ್ಸ್ ಕೊಡಿ ಸರ್, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ನಿನಗೆ ನನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡಲ್ಲ, ಹೀರೋಯಿನ್ ಆಗೋ ಯಾವ ಯೋಗ್ಯತೆ ನಿನಗಿಲ್ಲ. ಸೊ ಹಾಗೆಲ್ಲ ಹೇಳಬೇಡಿ, ಹೀರೋಯಿನ್ ಆಗಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ ಸರ್. ಇದೇ ನನಗಾಗಲ್ಲ, ಹೆಣ್ಮಕ್ಳಿಗೆ ನಾನು ಬೇರೆ ರೀತಿ ಗೌರವ ಕೊಡ್ತೀನಿ, ಈ ರೀತಿ ಮಾತಾಡೋರ್ನ 10ಕ್ಕೂ ಸೇರಿಸಲ್ಲ. ಮುದ್ದು ಮುದ್ದು ಪೆದ್ದು ಪೆದ್ದು ದೇವರಿ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ. ಡೈರೆಕ್ಟ್ರೆ, ಯಾರು ಇದು? ಸರಿಯಾಗಿ ಡ್ಯಾನ್ಸು ಮಾಡಕ್ಕೆ ಬರಲ್ಲ, ಇವ್ರ ಜೊತೆ ನಾನು ಮಾಡಲ್ಲ. ನಿನ್ನ ನಾಲ್ಕನೇ ಸಿನಿಮಾ ಮಾಡೋದು ಇದೇ ಪ್ರಾಬ್ಲಮ್ ಮಾರಿಯ, ಎಲ್ಲದರಲ್ಲೂ ಮುಗ್ ತೋರಿಸ್ತಾನೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ, ಈಗ ಸಾಂಗ್ ನಿಲ್ಸಿದಾನೆ, ಇದೇನು ಗೊತ್ತಾದರೆ ಸಿನಿಮಾನೇ ನಿಲ್ಲಿಸ್ಬಿಡ್ತಾನೆ. ಸರ್ ಸರ್ ನಮಸ್ತೆ ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್, ಒಂದೇ ಒಂದ್ಸಲ ನನಗೆ ಚಾನ್ಸ್ ಕೊಡಿ ಸರ್, ನಾನು ಡ್ಯಾನ್ಸ್ ಮಾಡಿ ತೋರಿಸ್ತೀನಿ. ಡ್ಯಾನ್ಸ್ ಕಲಿತವ್ರಿಗೆ ಮಾಡಕ್ಕೆ ಬರಲ್ಲ, ಇನ್ನು ನೀನು ಡ್ಯಾನ್ಸ್ ಮಾಡ್ತೀಯಾ? ನಾನು ಡ್ಯಾನ್ಸರೇ ಸರ್, ಒಂದೇ ಒಂದ್ಸಲ ಚಾನ್ಸ್ ಕೊಡಿ ಸರ್ ಪ್ಲೀಸ್ ಸರ್. ಸರಿ ನಡಿ, ಅದೇನು ಮಾಡ್ತೀಯ ಮಾಡಿ ತೋರಿಸು. ನೋಡ್ದ್ಯಾ ನೀನು ಡ್ಯಾನ್ಸ್ ನೋಡಿ ಹೆಂಗೆ ನಗ್ತಾ ಇದ್ದಾರೆ ಅಂತ? ಸುಮ್ಮನೆ ಅಲ್ಲಿಂದ ಹೊರಡು, ಜ್ಯೂಸ್ ತಗೊಂಡು ಕ್ಯಾರವನಿಗೆ ಬರೋ. ಸರ್ ಇನ್ನೊಂದು ಚಾನ್ಸ್ ಕೊಡಿ ಸರ್, ನಾನು ನೀವು ಹೇಳ್ದಾಗೆ ಮಾಡಿ ತೋರಿಸ್ತೀನಿ. ಬರ್ಮೆ ಏನೋ ರಂಗಸ್ವಾಮಿ, ಇವಳು ನಿನ್ನ ಕಡೆ ಹುಡುಗಿನಾ? ಯಾಕೆ ಇಂಥವ್ರನ್ನೆಲ್ಲ ಕರ್ಕೊಂಬಂದು ನನ್ನ ಮೂಡಾಳು ಮಾಡ್ತೀರಾ? ಇಲ್ಲ ಸರ್, ಇವಳು ಹೀರೋಯಿನ್ ಆಯ್ಕಂದಲ್ಲಿ ನಾನು ಹಿಂದೆ ಬಿದ್ದಿದ್ದಾಳೆ, ಬೇಡ ಅಂದರೂ ಕೇಳಿದೆ, ಕಣ್ಣು ತಪ್ಪಿಸಿ ಬಂದಿದ್ದಾಳೆ. ನೀನು ಹೀರೋಯಿನ್ ಆಗ್ಬೇಕಾ? ಆ ಕನ್ಸೆಲ್ಲ ಇಟ್ಕೋಬೇಡ.
ನೀ ತಟ್ಟೆ ಇಡ್ಲಿ ತಿನ್ಲಿಲ್ಲ. ಇಷ್ಟಕ್ಕೆಲ್ಲ ಹೆದ್ರಕೋಬೇಡ ಊರ್ಮಿ. ಇವತ್ ನಿನ್ಗ್ ಅವಮಾನ ಮಾಡಿದವರು ನಾಳೆ ದಿನ ನಿನಗ್ ಸನ್ಮಾನ ಮಾಡ್ಬೇಕು, ಹಾಗ್ ಮಾಡ್ಕೊಳ್ಳುವಂತೆ. ನಿನ್ ಪ್ರಯತ್ನನ ನೀನ್ ಬಿಡ್ಬೇಡ. ಸಂಡೆ ಸಿಗಣ. ನಾನು ನಿನ್ಗಾಗ್ಲೇ ಏನ್ ಹೇಳಿದೆ, ಆಗಲ್ಲ ಹೋಗುವಂತ ತಾನೆ, ಮತ್ತೆ ಯಾಕೆ ಬಂದೆ? ಸರ್ ಒಂದೇ ಒಂದು ಅವಕಾಶ ಕೊಡಿ ಸರ್, ನಿಮ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ನಿನ್ ಹೆಸರೇನಂದೆ? ಊರ್ಮಿಳ. ನೋಡು ಊರ್ಮಿ, ನಾನೊಂಥರ ಸಿಗರೇಟ್ ಇದ್ದಾಗೆ, ನೀನು ಪ್ಯಾಕ್ ಮೇಲಿರೋ ಪ್ಲಾಸ್ಟಿಕ್ ಕವರ್ ಇದ್ದಾಗೆ. ಕವರ್ ಇದ್ರೂ ಅಷ್ಟೇ, ಬಿಟ್ಟರು ಅಷ್ಟೇ, ಸಿಗರೇಟ್ಗೆ ಏನೂ ತೊಂದರೆ ಆಗಲ್ಲ. ಹಾಗೆ ನನ್ನ ಸಿನಿಮಾ ಹೀರೋಯಿನ್ ಇಲ್ಲ ಅಂದ್ರೂ ಓಡುತ್ತೆ. ಬಟ್ ಮಳೆ ಬಂದಾಗ ಈ ಸಿಗರೇಟ್ನ ಇದೇ ಪ್ಲಾಸ್ಟಿಕ್ ಕವರ್ ಕಾಪಾಡ್ಬೇಕಲ್ವಾ? ದಟ್ಸ್ ಗುಡ್. ಬುದ್ಧಿವಂತೆ ಥರ ಮಾತಾಡ್ತಾ ಇದೆಯಾ? ನಂಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಸರ್. ಆ ಹುಡುಗಿನೂ ಒಳ್ಳೆ ಡಾನ್ಸರೇ, ಆದರೆ ನೀವು ಬಿಹೇವ್ ಮಾಡ್ತಿದ್ದ ರೀತಿಗೆ ಅವಳಿಗೆ ಡಾನ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ. ನಾನಿಲ್ಲಿ ಬರೋ ಮುಂಚೆ ನಿಮ್ಮ ವಿಷಯನೆಲ್ಲ ತಿಳ್ಕೊಂಡಿದ್ದೀನಿ. ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗೋಕ್ಕೆ ನಾನು ಏನು ಬೇಕಿದ್ರೂ ತ್ಯಾಗ ಮಾಡ್ತೀನಿ. ನನ್ನ ಹತ್ರ ಬಂದಮೇಲೆ ಎಲ್ಲ ತ್ಯಾಗ ಮಾಡಲೇಬೇಕು. ಗಾಬರಿ ಆಗಬೇಡ, ನೀನು ಸ್ವಲ್ಪ ಸಪ್ಪೆ. ಇದೇನು ಸರ್ ಹೀಗೆ ಹೇಳ್ತಿದ್ದೀರಾ? ಈಗಷ್ಟೇ ಉಪ್ಪು ಹುಳಿ ಖಾರ ಇರೋ ಸಾಂಬಾರು ತಿನ್ಕೊಂಬಂದೆ. ನಿನಗೆ ಗಾಂಧಿನಗರದ ಭಾಷೆ ಅರ್ಥ ಆಗಲ್ಲ. ನಾನು ನಿನಗೆ ಅವಕಾಶ ಕೊಡಿಸ್ತೀನಿ, ಆದರೆ ನೀನು ಮಾತ್ರ ಈ ಥರ ಬಟ್ಟೆ ಹಾಕೋಬಾರ್ದು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು, ಈ ಮಾಲು ಹೊಸ ಮಾಲು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಜ್ಯೂಟಿ. ಹೇಳ್ದಾಗೆ ಮಾಡ್ರೆಸ್ ಅಲ್ಲಿ ಬಂದಿದ್ದೀನಿ, ಓಕೆನಾ? ಓಕೆ, ಹೀಗಿರ್ಬೇಕು, ಇಲ್ಲಾಂದ್ರೆ ಗಾಂಧಿನಗರದಲ್ಲಿ ಸಪ್ಪೆ ಅನ್ನಿಸ್ಬಿಡ್ತೀಯ. ಕೂತ್ಕೋ. ನಿಮ್ಮ ಪಕ್ಕ ಬೇಡ ಸರ್, ನಾನು ಅಷ್ಟೊಂದು ಬೆಳೆದಿಲ್ಲ. ಈಗ ಬೆಳೆದಿರೋದೇ ಸಾಕು. ಗಾಂಧಿನಗರದಲ್ಲಿ ಪಕ್ಕದಲ್ಲಿ ಕೂತ್ಕೊನ್ನೋರ ಸಂಖ್ಯೆ ಕಡಿಮೆ. ಕೂತ್ಕೊಂಡ ತಕ್ಷಣ ಕೂತ್ಕೊಂಡ್ಬಿಡ್ಬೇಕು, ಆಗ ನಿನ್ನ ಸೀಟ್ ಕನ್ಫರ್ಮ್ ಆಗುತ್ತೆ. ಸರಿ ಸರ್, ನೀವು ಹೇಳಿದ್ರಿ ಅಂತ ಕೂತ್ಕೋತಿದ್ದೀನಿ. ಯಾರನ್ನೋ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ ಸರ್, ಯಾರನ್ನ ಮೀಟ್ ಮಾಡಿಸ್ತಿದ್ದೀರಾ? ನಮ್ಮ ಪ್ರೊಡ್ಯೂಸರ್ ಬರ್ತಾರೆ. ಬಂದೆ ನಾಯಕರೇ, ಬಂದೆ. ಯಾರು ನಾಯಕರೇ ಇವರು? ಊರ್ಮಿಳ ಅಂತ ಹೀರೋಯಿನ್ ಆಗೋಕ್ ಬಂದಿದ್ದಾರೆ. ಕೊಡ್ತಾರ? ನಾನು ಹೇಳದ್ಮೇಲೆ ಕೊಟ್ಟೆ ಕೊಡ್ತಾರೆ. ನೀವು ನೀವು ನನಗೆ ನಿನ್ನ ಡ್ಯಾಶ್ ಹೊಡೆದವರಲ್ವಾ? ಹೌದು, ಅದಕ್ಕೆ ನೆನ್ನೆ ಸಾರಿ ಕೇಳಿದ್ನಲ್ಲ. ಸಾರಿ ಮಾತಿರ್ಲಿ, ನಿನ್ನೆ ಬೆಳ್ಳಿ ಕಾಲುಂಗ್ರ ಮಾಲಾಶ್ರೀ ತರ ಇದ್ದವರು ಇವತ್ತೇನು ಜಿಲೇಬಿ ಸಿನಿಮಾ ಪೂಜಾ ಗಾಂಧಿ ತರ ಆಗ್ಬಿಟ್ಟಿದ್ರಾ? ನಿಮ್ಗೆ ಸ್ವೀಟ್ ಕೊಡೋಣ ಅಂತ. ನಿಮ್ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ ಸರ್. ನಿರ್ದೇಶಕರ ಗಮನಕ್ಕೆ ನೀವು ಸಿನಿಮಾ ಮಾಡ್ತಾ ಇದ್ದೀರಲ್ಲ, ಅಂದ್ರೆ ನಾನು ಹೀರೋಗ್ ಆಕ್ಟ್ ಮಾಡ್ತಾ ಇದ್ದೀನಲ್ಲ, ಆ ಸಿನಿಮಾದಲ್ಲಿ ಇವರು ಹೀರೋಯಿನ್. ಏನ್ ಹೇಳ್ತಿದ್ರ ಸರ್, ನನ್ನ ಕಥೆಲಿ ಹೀರೋಯಿನ್ ಇಲ್ಲ ಅಂತ ನಿಮ್ಗೆ ಗೊತ್ತು ತಾನೇ? ಯಾರ್ಯಾರಿಗೋಸ್ಕರ ನನ್ನ ಕಥೆನ ಬದಲಾಯಿಸಕ್ಕಾಗಲ್ಲ ಸರ್. ಬದಲಾಯಿಸ್ಕೊಳ್ಳೇಬೇಕು, ನಾನು ಹೇಳದ್ಮೇಲೆ ಬದಲಾಯಿಸ್ಕೊಳ್ಳೇಬೇಕು. ಹೆಣ್ಣು ಮಕ್ಕಳಿದ್ರೇನೆ ಈಗಿನ ಕಾಲದಲ್ಲಿ ಜನ ಥಿಯೇಟರ್ ಬರೋದು ಕಷ್ಟ, ಇನ್ನು ನಾನಿದ್ರೆ ಬಂದ್ಬಿಡ್ತಾರಾ? ಯಾಕೆ ಸರ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನೋಡ್ರಿ, ಬರೀ ಸ್ಪೂನ್ ಇದ್ರೆ ಆಗಲ್ಲ, ತಟ್ಟೆಲ್ ಏನಾದರೂ ಇದ್ರೇ ತಿನ್ನೋಕೆ ಮಜಾ. ನಾನು ಹೇಳದ್ಮೇಲೆ ಇವ್ರನ್ನ ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಲೇಬೇಕು. ಸಾಧ್ಯನೇ ಇಲ್ಲ ಸರ್, ಕಲೆ ಬಗ್ಗೆ ಗೊತ್ತಿಲ್ಲದೆ ಇರೋರೆಲ್ಲ ನನ್ನ ಕಥೆಯಲ್ಲಿ ತಲೆ ತೋರಿಸಿದ್ರೆ ನನಗಿಷ್ಟ ಆಗಲ್ಲ ಸರ್. ಅನ್ನೋದಾದ್ರೆ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇಲ್ಲ, ನೀವು ಬೇರೆ ಹೀರೋನ ನೋಡ್ಕೋಬಹುದು. ನನಗೆ ಬೆಲೆ ಇಲ್ದೇ ಇರೋ ಜಾಗದಲ್ಲಿ ನಾನು ಕೆಲಸ ಮಾಡಲ್ಲ. ನಾಯ್ಕರೇ, ದಯವಿಟ್ಟು ಆ ನಮ್ಮನೆ ಮಾತಾಡ್ಬೇಡಪ್ಪ. ನಿಮ್ಮ ನಂಬಿಕೊಂಡು ಕೋಟಿ ಗಟ್ಟಲೆ ಬಂಡವಾಳ ಹಾಕಿದ್ದೇನೆ, ಈಗ ಎಂತಾದ್ರೂ ನೀವು ಅರ್ಧದಲ್ಲಿ ಕೈ ಕೊಟ್ರೆ ನಾನು ತಿರುಪತಿಲಿ ಹೊಸ ಬರ್ಬರ್ ಶಾಪ್ ಓಪನ್ ಮಾಡ್ಬೇಕಷ್ಟೇ. ಆ ನಾಯ್ಕರು ಹೇಳಿದಾಗ ಅವ್ರನ್ನ ಹಾಕೊಂಡು ಪಿಕ್ಚರ್ ಮಾಡೋ ಮಾರ. ಏನ್ ಸರ್, ನೀವು ಅವ್ರ ಥರನೇ ಮಾತಾಡ್ತಿದ್ದೀರಾ? ಕಥೆಯಲ್ಲಿ ಇಲ್ದೇ ಇರೋದನ್ನ ನಾನು ಹೇಗೆ ಹುಟ್ಟಿಸ್ಲಿ ಸರ್? ಮತ್ತೆ ನಿನ್ನ ಅಜ್ಜಿ ಜೋಡಿ ನಿನಗೆ ಎಂತ ಹುಟ್ಟಿಸ್ಲಿಕ್ಕೆ ಆಗ್ತದೆ? ಈಗ ನಿನಗೆ ಹುಟ್ಟಿಸ್ಲಿಕ್ಕೆ ಆಗದಿದ್ರೆ ನಿನ್ನ ಜಾಗದಲ್ಲಿ ಬೇರೆಯವ್ರನ್ನ ರೆಡಿ ಮಾಡಿಸಿ ನಾನು ಡೈರೆಕ್ಷನ್ ಮಾಡಿಸ್ತೇನೆ. ಚಂದ್ರು ರೆಡಿ ಸರ್. ಕೇಳಿತಾ,
ನಾಯಕರು ಹೇಳಿದಾಗ ಬದಲಾಗಬೇಕು, ಇಲ್ಲ ಡೈರೆಕ್ಟರ್ ಬದಲಾಗಬೇಕು. ಆಯ್ತು ಸರ್, ನೀವು ಹೇಳಿದಾಗೆ ಬೇರೆಯವ್ರಿಗೋಸ್ಕರ ಕಥೆನ ಬದಲಾಯಿಸ್ತೀನಿ. ನಾಳೆ ದಿವಸ ಸಿನಿಮಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಬ್ಲೇಮ್ ಮಾಡಬೇಡಿ. ಹಲೋ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಕಲೆಕ್ಷನ್ ಸ್ಟಾರ್ ಕೈ ಇಟ್ಟಿದ್ದಾನೆ ಅಂದಮೇಲೆ ಬಾಕ್ಸ್ ಆಫೀಸ್ ಉಡ್ಡಿಸ್ ಆಗುತ್ತೆ. ಊರ್ಮಿ, ನಿನಗೆ ಖುಷಿ ತಾನೇ? ತುಂಬ ಖುಷಿ ಆಗ್ತಿದೆ ಸರ್. ನನ್ನ ಫಸ್ಟ್ ಮೂವಿಲೇ ನಿನ್ನ ಜೊತೆ ಆ್ಯಕ್ಟ್ ಮಾಡ್ತಿರೋದನ್ನು ನೆನೆಸ್ಕೊಂಡ್ರೆ ಫುಲ್ ಥ್ರಿಲ್ ಆಗ್ತಿದೆ. ಸರಿ ನಡಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ನಾಯ್ಕರಿಗೆ ಜ್ಯೂಸು ಕುಡ್ಕೊಳ್ಳಿ, ಅದಕ್ಕೆ ಕೇಳಿದ್ದು. ರೀ ನಿರ್ಮಾಪಕರೇ, ಬನ್ರಿಲಿ. ಎಂತದ ಇದೆಲ್ಲ ನಿಮ್ಗೆ ಬೇಕಿತ್ತೇನ್ರಿ? ಬೇಕಾಗಿರೋದು ನನಗೆಲ್ಲ ಪುಣ್ಯ ಆತ್ಮ ಅವನಿಗೆ. ಬಾ, ಎಂತ ವಿಷಯ ಅಂತ ಹೇಳ್ತೇನೆ. ಬಾಬಾ, ನಮ್ಮ ಸಾಹೇಬ್ರು ಯಾಕೋ ಮತ್ತೆ ದಾರಿ ತಪ್ಪಿದ ಮಗ ಆಗ್ತಿದಾರಲ್ಲ, ಈ ವಿಷಯನ ಎಲ್ಲರಂತಲ್ಲ ನನ್ನ ಗಂಡ ಅನ್ಕೊಂಡಿರೋ ಅವರ ಮುತ್ತಿನ ಹೆಂಡತಿಗೆ ಹೇಳ್ಬೇಕು. ಅಕ್ಕ, ನಿಮ್ಗೊಂದು ವಿಷಯ ಹೇಳ್ಬೇಕು. ನೀನ್ ಇರೋದ ಅದನ್ನ ಹೇಳಕ್ ತಾನೆ? ಏನು ಅಂತ ಹೇಳು. ನಿಮ್ ಯಜಮಾನ್ರು ಹೊಸ ಪಾರಿವಾಳಕ್ಕೆ ಕಾಳು ಹಾಕ್ತಾ ಇದಾರೆ. ಕಥೆಲಿ ಇಲ್ದೆ ಹೋದ್ರು ಹೀರೋಯಿನ್ ನ ಮಾಡ್ಕೊಳ್ಳಿ ಅಂತ ಕಥೆನ್ ಬದ್ಲಾಯಿಸಿ ಅವ್ರ ಜೊತೆ ಹೊಸ ಕತೆ ಬರೆಯಕ್ಕೆ ಕ್ಯಾರವೆನ್ ಹೋಗ್ತಾ ಇದಾರೆ. ನೀನ್ ಹೇಳ್ತಾ ಇರೋದ್ ಬಿಟ್ವ? ನಿಮ್ ಹತ್ರ ನಾನ್ ಯಾಕೆ ಸುಳ್ಳು ಹೇಳಿ? ಅವ್ರು ಮಾಡ್ತಾ ಇರೋ ಸಿನಿಮಾ ಮೇಲೆ ಆಣೆಗೂ ನಿಜ? ಮತ್ತೆ ಹಳೆ ಚಳಿ ಶುರು ಮಾಡ್ಕೊಂಬಿಟ್ರ? ಹೊಸ ಸಿನಿಮಾ ಶೂಟಿಂಗ್ ಯಾವಾಗಿಂದ ಶುರು? ನಾಳೆಯಿಂದಾನೆ ಶುರು ಆಗ್ತಾ ಇದೆ. ಸರಿ, ನಾಳೆಯಿಂದ ಈ ಸೀತಕ್ಕ ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ತಾಳೆ. ಓಯ್ ಡೈರೆಕ್ಟ್ರ. ಸರ್ ನಮಸ್ಕಾರ. ಸರ್ ಅಪ್ಪ ನಿನಗೆ ನಮಸ್ಕಾರ. ಅಲ್ಲ, ಬೆಳಿಗ್ಗೆ 8 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ 10 ಗಂಟೆ ಆದ್ರೂ ಇನ್ನು ಶೂಟಿಂಗ್ ಸ್ಟಾರ್ಟ್ ಮಾಡ್ಲಿಲ್ಲ ನಿಮ್ಮ ದೂಪೆ. ಸರ್, ನಾನು ಬೆಳಿಗ್ಗೆ 6 ಗಂಟೆಗೆ ಬಂದು ಕೂತಿದ್ದೀನಿ ಸರ್. ಹೀರೋ ಹೀರೋಯಿನ್ ಬರ್ದೆ ನಾನೇನ್ ಗಿಡ ಮರಗಳನ್ನ ಶೂಟ್ ಮಾಡಲ ಸರ್? ಈ ಸ್ಟಾರ್ಗಳನ್ನ ಕಟ್ಟಿಕೊಂಡು ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಪಾಡು ನೀನ್ ದೋಸೆ ನಮ್ಮನ್ನ ಆಯ್ತಪ್ಪ. ಕರೀರಿ ಅವ್ರನ್ನ. ಏನ್ ಕರೆಯೋದು ಸರ್, ನನ್ನ ಅಷ್ಟೆಂಟು ಬೆಳಿಗ್ಗೆಯಿಂದ ಕ್ಯಾರವೆನ್ ಮುಂದೆ ಗೂಟ ಹೊಡ್ಕೊಂಡು ಕೂತಿದ್ದಾನೆ. ಕರೆದು ಕರೆದು ಸಾಕಾಗಿ ಸೈಡ್ಗೆ ಹೋಗಿ ಸಿಗರೇಟ್ ಸತ್ಕೊಂಡು ನಿಂತಿದ್ದಾನಂತೆ. ತೊಂದರೆ ಇಲ್ಲ, ನಾನೇ ಕರಿತೇನೆ. ಅಲ್ಲ ಸರ್, ಸರ್ ನನ್ನ ಮಾತು ಕೇಳಿ ಸರ್. ಸರ್ ನೀವ್ ಯಾಕೆ ಹೋಗ್ತೀರಾ ಸರ್? ಇಷ್ಟ ಬಂದಾಗ ಅವರೇ ಬರ್ತಾರೆ, ಬನ್ನಿ ಸರ್. ಇಷ್ಟ ಬಂದಾಗ ಅವ್ರು ಬಂದ್ರೆ ನಾನು ಮಾದಪ್ಪನ ಮೆಸಲ್ಲಿ ಮುದ್ದೆ ಮಾಡ್ಬೇಕಾಗ್ತದೆ. ಇದಕ್ಕಿಂತ ಅದೇ ವಾಸಿ ಸರ್, ಹೊಸದವ್ರಿಗೆ ಊಟ ಕೊಟ್ಟು ತೃಪ್ತಿನಾದ್ರೂ ಸಿಗುತ್ತೆ, ಆದ್ರೆ ಇಲ್ಲಿ ಬೇರೆಯವ್ರನ್ನ ತೃಪ್ತಿ ಪಡಿಸಿ ನಾವು ಉಪವಾಸ ಇರ್ಬೇಕಾಗತ್ತೆ. ನಮಸ್ಕಾರ ಅಂದಾತ್ರಿಗೆ. ಡೈರೆಕ್ಟ್ರೇ ನಾವು ರೆಡಿ, ನೀವು ರೆಡಿನಾ? ನಾನು ನಿನ್ನೆ ರಾತ್ರಿನೇ ರೆಡಿ. ಇವತ್ತಿರೋ ಶೂಟಿಂಗ್ಗೆ ನಿನ್ನೆ ರಾತ್ರಿನೇ ರೆಡಿ ಆದ್ರ? ಯು ಆರ್ ಗ್ರೇಟ್. ನಿಮ್ಮ ಹತ್ರ ಹೊಗಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಾಂಗ್ ಶೂಟ್ ಮಾಡ್ಬೇಕು ಬನ್ನಿ. ಸರ್ ಸಿಚುಯೇಷನ್ ಹೇಳಿದ್ರೆ ಶೂಟಿಂಗ್ ಹೇಗೆ ಮಾಡೋದು? ನೋಡಿ, ನೀವಿಬ್ರು ಮೊದಲನೇ ಸಲ ನೋಡಿರ್ತೀರ, ಆ ನೋಟ ಪ್ರಣಯಕ್ಕೆ ತಿರುಗಿರುತ್ತೆ. ನಾನು ಹೇಳಿದ್ದು ಸಿನಿಮಾದಲ್ಲಿ, ನೀವ್ ಇವ್ರನ್ನ ನೋಡಿ ಕನಸ್ಗೋಗ್ತೀರಾ, ಇದು ಸಿಚುವೇಶನ್. ಇದು ಎಲ್ಲ ಸಿನಿಮಾದಲ್ಲೂ ಕಾಮನ್ ಅಲ್ವಾ? ನೀವು ಬೇರೆ ತರ ಏನಾದ್ರೂ ಯೋಚನೆ ಮಾಡ್ಬೋದಲ್ವಾ? ಇಲ್ದೇ ಇರೋ ಹುತ್ತದೊಳಗಡೆ ಹಾವು ಬಿಟ್ಕೊಂಡ್ರದೇ ಹೆಚ್ಚು, ಇನ್ನಾದ್ರೂ ಬಣ್ಣ ಬೇರೆ ಬದಲಾಯಿಸ್ಬೇಕಾ? ನೋಡಿ, ನನ್ನ ಕಥೆ ಏನ್ ಹೇಳುತ್ತೋ ಅದನ್ನ ಮಾಡ್ತೇನೆ, ಇಷ್ಟ ಇದ್ರೆ ಮಾಡಿಲ್ಲ ಅಂದ್ರೆ ಹೋಗ್ತಾ ಇರೆ. ಸಾರಿ ಸಾರಿ ಸಾರಿ. ಓ ನಿರ್ದೇಶಕರೇ, ನಿಮ್ಗೆ ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಳ್ಳಿಕ್ಕೆ ಆಗುದಿಲ್ವಾ? ನೀವು ಮೊದಲನೇ ನಮ್ಮನೆ ಮಜ್ಜಿಗೆ ಅನ್ನ ತಿನ್ನಿ. ಶೂಟಿಂಗ್ ಹೀಗೆ ನಡೆದ್ರೆ ನಾನು ಮಾತ್ರ ಅಲ್ಲ, ನೀವು ಮಜ್ಜಿಗೆ ಅನ್ನ ತಿನ್ಬೇಕಾಗತ್ತೆ. ಶೂಟಿಂಗ್ ಶುರು ಮಾಡೋಣ. ಹೇಳ್ಕೊಡಿ ಸ್ಟೆಪ್ಸ್ ನೆನಪಿದ್ಯಾ? ಹೋಗೋದನ್ನ ಮಾಡು. ಫಸ್ಟ್ ಶಾಟು ನಿಮ್ಮ ಆಶೀರ್ವಾದ ಇರ್ಲಿ. ನೋ 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 ನೋ, ಆಲ್ ದಿ ಬೆಸ್ಟ್. ರೆಡಿನಾ? ರೋಲ್. ಕಟ್ 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 ಕಟ್. ಬಡ್ಕೊಂಡೆ ಸಿನಿಮಾದಲ್ಲಿ ಹೀರೋಯಿನ್ ಬೇಡ ಅಂತ, ಬೇಡದೆ ಇರೋ ಕಥೆಗೆ ಸಾಂಗ್ ತುಕೋಕೋಗಿ ಹೆಂಗ ಹಾಳಾಗ್ತಿದೆ ನೋಡ್ರಿ. ಡೈರೆಕ್ಟ್ರೆ ಸ್ವಲ್ಪ ತಾಳ್ಮೆಯಿಂದ ಹೇಳ್ಕೊಡಿ.
ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಹೇಳ್ಕೊಟ್ರೆ ಕಲ್ತ್ಕೋತಾರಪ್ಪ. ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಬಿಡ್ತೀನಿ, ಅಲ್ಲಿ ಕಳ್ಸ್ಕೊಟ್ಬಿಡಿ ಅಂದಾದ್ರೆ. ಸರಿ ಲೈಕ್ರೆ, ನಿರ್ದೇಶಕರೆ ನಿಮ್ಗೆ ಆಗುದಿಲ್ಲ ಅಂದ್ರೆ ಹೇಳಿ, ನಾನು ಬೇರೆ ಡೈರೆಕ್ಟರ್ ಹುಡುಕ್ತೇನೆ. ಅಪ್ಪ ಚಂದ್ರು ರೆಡಿ ಸರ್. ಬೇಡ ಬಿಡಿ, ಒಂದ್ ಮೂರ್ ಮಾಡೋಣ. ರೆಡಿ ರೋಲ್. ಇಲ್ಲಿಗೆ ಯಾಕಪ್ಪ ಬಂತು ಈ ಬಿರುಗಾಳಿ? ಬಿರುಗಾಳಿ ತರ ಇವಳು ಯಾಕಪ್ಪ ಬರ್ತಾ ಇದ್ದಾಳೆ? ಊರ್ಮಿ, ಇನ್ನೊಂದು ಸ್ವಲ್ಪ ಆ ಕಡೆ ಹೋಗು. ಯಾರು ಸರ್ ಅವರು? ಅವ್ರು ಬಂದ ತಕ್ಷಣ ನಾನು ಯಾಕೆ ಹೋಗ್ಬೇಕು? ಅವಳು ನನ್ನ ಹೆಂಡತಿ, ನೀನು ನನ್ನ ಜೊತೆ ಇರೋದನ್ನ ನೋಡಿದ್ರೆ ರಂಪ ರಾಮಾಯಣ ಮಾಡಕ್ ಬಿಡ್ತಾಳೆ. ಸರ್, ನಾನು ನಿಮ್ಮ ಸಿನಿಮಾ ಹೀರೋಯಿನು, ನಾನು ಯಾಕೆ ಹೋಗ್ಲಿ? ಹೋಗು ಅಂತ ಹೇಳದ್ನಲ್ವಾ, ಸುಮ್ಮನೆ ಹೋಗು. ನಿಮ್ಮ ಹೆಂಡತಿಗೆ ನೀವು ಇಷ್ಟೊಂದು ಹೆದರ್ಕೋತೀರೋ ಅಂತ ಈಗ ಗೊತ್ತಾಯ್ತು. ಈಗೇನು ನೀನು ಹೋಗ್ತೀಯೋ ಇಲ್ವೋ? ಓಕೆ ಸರ್. ಏನಾದ್ರು ಗುಸ್ಗುಸು ಮೇಡಮ್, ಈ ಸಿನಿಮಾ ಡೈರೆಕ್ಟರ್ ನಾನು. ನೀವ್ ಯಾರು? ನೀವ್ ಯಾಕೆ ಕಟ್ಟಂದ್ರೆ? ಸರ್, ಇವ್ರು ಯಾರು ಅಂತ ತಿಳ್ಕೊಂಡಿದ್ದೀರಾ? ಇನ್ನು ತಿಳ್ಕೊಂಡಿಲ್ಲ, ಬಾ ತಿಳ್ಕೊಬೇಕು ಅಂತಾನೆ ಯಾರು ಅಂತ ಕೇಳ್ತಿರೋದು. ಡೈರೆಕ್ಟ್ರೆ, ಅವಳು ನನ್ನ ಹೆಂಡತಿ. ನೀವು ಊರ ಮೇಲೆ ಯಾವ್ದಾದ್ರು ಶಾರ್ಟ್ ಇದ್ರೆ ತೆಗಿತಾರಿ, ಸ್ವಲ್ಪ ಬರ್ತೀನಿ. ನೀವು ಸಿತ್ತಾಗ ಬಮ್ಮೆ. ನೀನ್ ಯಾಕಮ್ಮೆ ನೀವು ಬರಕ್ ಹೋದ? ನಿಮ್ ವಿಷಯ ಎಲ್ಲ ಗೊತ್ತಾಯ್ತು, ಅದಕ್ಕೆ ಬಂದಿ. ನಾನೇನ್ ಮಾಡ್ತಾ ಇದನ್ನು? ಶೂಟಿಂಗ್ ಮಾಡ್ತಾವನಪ್ಪ. ಶೂಟಿಂಗ್ ಮಾಡಿ, ಅದೇ ಡೇಟಿಂಗ್ ಮಾಡಬೇಡಿ. ಈ ವಿಷಯದಲ್ಲಿ ಈಗಾಗ್ಲೇ ನಿಮ್ಗೆ ಡಾರ್ಲಿಂಗ್ ಕೊಟ್ಟಿವ್ನಿ. ಅದು ಡಾರ್ಲಿಂಗ್ ಅಲ್ಲ ಕಮ್ಮೆ, ವಾರ್ನಿಂಗ್. ಹಿಡಿದ್ರೆ ಜಾಡ. ಅದು ಕೊಟ್ಟಾದ್ಮೇಲೂ ನೀವು ನಿಮ್ ಕುಲಕಸಬನ್ನ ಮುಂದುವರಿಸ್ತಾ ಇದ್ದೀರಾ? ಯಾರವಳು, ಯಾಕೆ ಕರ್ಕೊಂಬಂದಿದ್ದೀರಿ? ಅಯ್ಯೋ ಸುಮ್ನೆ, ನಾನು ಯಾಕಮ್ಮೆ ಕರ್ಕೊಂಬರ್ಲಿ? ಡೈರೆಕ್ಟ್ರೆ ಸೆಲೆಕ್ಟ್ ಮಾಡ್ಬಿಟ್ಟು ಹೀರೋಯಿನ್ ಮಾಡಿದಾರೆ, ಅವ್ರ ಜೊತೆ ನಾನು ಆಕ್ ಮಾಡ್ತಾವನಿ. ನೀವೇನ್ ಮಾಡಿದಿರಿ, ಏನ್ ಮಾಡ್ತಾ ಇದ್ದೀರಿ ನನಗೆ ಅಲ್ಲ ಗೊತ್ತು. ಪುನಃ ನನ್ ಮೇಲೆ ಅನುಮಾನ ಪಟ್ಟಯ್ಯ, ನಾನು ಮೊದಲಿನ ತರ ಇಲ್ಲ, ಬದ್ಲಾಗಿನಿ. ಹಾವು ಕಚ್ಚೋದ್ ಬಿಡ್ಬೋದು, ಹುಲಿ ಮಾಂಸ ತಿನ್ನೋದ್ ಬಿಡ್ಬೋದು, ಆದ್ರೆ ನೀವು ನಿಮ್ ಬುದ್ಧಿ ಬಿಡಲ್ಲ. ನನ್ ಕಿವಿಗೆ ಹೂವು ಇಡಕ್ ಬರ್ಬೇಡಿ. ನಾನ್ ಯಾಕಮ್ಮ ಹೂವು ಇಡ್ಲಿ? ಯಾರ್ದು ಮಾತು ಕೇಳ್ಕೊಂಡು ಅನುಮಾನ ಪಟ್ಟಯ್ಯ? ನೋಡು, ನಾನು ಮೊದಲಿನ ತರ ಇಲ್ಲ, ಬದ್ಲಾಗಿನಿ, ನನ್ ನಂಬು. ಇನ್ ಮುಂದೆ ನಿಮ್ ಜೊತೆಲೇ ಇರ್ತೀನಲ್ಲ, ಎಷ್ಟ್ ಬದ್ಲಾಗಿದ್ದೀರ ಅಂತ ಗೊತ್ತಾಯ್ತದೆ. ಯಾಕೆ ಸರ್ ಮುಗ್ದಲ್ಲಿ ಜೋಶೆ ಇಲ್ಲ? ಯಾರಿಗೂ ಹೆದರ್ಕೊಳ್ದಿರೋ ನೀವು ನಿಮ್ಮ ಹೆಂಡತಿ ಯಾಕೆ ಇಷ್ಟೊಂದು ಹೆದರ್ಕೋತೀರ? ಈಗ ಇದೆಲ್ಲ ಬೇಕಾ? ಇದ್ರ ಬಗ್ಗೆ ಇನ್ನೊಂದು ದಿನ ಡಿಸ್ಕಸ್ ಮಾಡೋಣ. ನೀನು ನನ್ನ ಹೆಂಡತಿಯಿಂದ ಸ್ವಲ್ಪ ದೂರ ಇರು. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಮೇಡಮ್? ಇಬ್ರು ಏನೋ ಗುಸ್ಗುಸು ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ಬಾಸ್ ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡ್ತಾವ್ನಿ ನೋಡ್ತಾವ್ನಿ, ಎಷ್ಟು ದಿನ ನಡ್ಸರ ನೋಡಿಸ್ಲಿ. ರೆಡಿ ಸರ್? ಮೇಡಮ್, ಈ ಸಿನಿಮಾ ಡೈರೆಕ್ಟರ್ ನಾನು. ಏನಾದ್ರೂ ಅನ್ಸಿದ್ರೆ ನನಗೆ ಹೇಳಿ. ನೀವು ಕಟ್ಟೇಳಿ, ನನ್ನ ಕೆಲಸ ಯಾಕೆ ಕಿತ್ಕೋತೀರಾ? ಸಾರಿ ಡೈರೆಕ್ಟ್ರೆ, ನಿಮ್ ಸಾಂಗ್ ಕೊರಿಯೋಗ್ರಫಿ ನನ್ಗೆ ಇಷ್ಟ ಆನಿಲ್ಲ, ಅದಕ್ಕೆ ಕಟ್ಟಿ. ನೋಡುವವರಿಗೆ ಸಾಕ್ ಇಷ್ಟ ಆಗ್ತಾ ಇಲ್ಲ, ಇನ್ನು ಜನ ಬಂದು ಕೂತು ಸಿನಿಮಾ ನೋಡ್ತಾರ? ಮೇಡಮ್, ಇದು ಕಮರ್ಷಿಯಲ್ ಸಿನಿಮಾ, ಇದನ್ನ ಹೀಗ್ ಮಾಡಿದ್ರೆ ಜನ ನೋಡೋದು. ಸಿನಿಮಾ ಹೆಂಗಾದ್ರೂ ಮಾಡ್ರಿ, ಅದ್ ನನಗ್ ಬೇಕಾಗಿಲ್ಲ. ಇವ್ರಿಬ್ರು ಕೈ ಕೈ ಹಿಡ್ಕೊಂಡೆ ಕುಣಿಬೇಕಾ? ದೂರ ನಿಲ್ಸ್ ಕುಣಿಯಕ್ ಆಗಲ್ಲ. ಅದೆಂಗಾದಮ್ಮೆ, ಪ್ರೇಮಿಗಳು ಅಂದ್ರೆ ಹಿಂಗೆ ಪ್ರೀತಿ ಮಾಡ್ಬೇಕು ತಾನೆ? ಹಳೆ ಸಿನಿಮಾದಲ್ಲೆಲ್ಲ ದೂರ ದೂರ ನಿಂತ್ಕೊಂಡೆ ಪ್ರೀತಿ ಮಾಡ್ತಿರ್ನಿಲ್ವಾ? ಆಗಿನ ಕಾಲ ಸಿನಿಮಾನೇ ಬೇರೆ, ಈಗಿನ ಕಾಲ ಸಿನಿಮಾನೇ ಬೇರೆ ಕಮ್ಮೆ. ಈಗ ಜನ ಬಯಸದೆ ಹಿಂಗೆ? ಈಗ ಜನ ಏನು ಬಯಸುದಿಲ್ಲ, ಜನ ಬಯಸ್ತಾರೆ ಅಂತ ಹೇಳಿ ನಮ್ಮ ಆಸೆನ ತೀರ್ಸ್ಕೊತೀವಿ ಅಂದಾತ್ರೆ. ಓಕೆ ಓಕೆ ಮೇಡಮ್, ಅವ್ರಿಗೆ ಎಂತ ಬೇಕಾದನ್ನ ಅವ್ರು ಮಾಡಿಕೊಳ್ತಾರೆ. ನೀವು ಆರಾಮಾಗಿ ಕೂತ್ಕೊಳ್ಳಿ ಅಲ್ಲ. ಏ ತುಂಬಾ ಅದಕ್ಕೆ ಸ್ಟ್ರಾಬೆರಿ ಜ್ಯೂಸ್ ಹಂಚ್ಕೊಡ. ನಂಗೇನು ಬೇಡ ಡೈರೆಕ್ಟ್ರೆ, ನಾನು ಹೇಳ್ದಂಗೆ ಈ ಸಾಂಗ್ನ ಅವ್ರಿಬ್ರು ದೂರ ದೂರ ನಿಲ್ಸ್ ಮಾಡ್ಸಕ್ಕಾಗಲ್ವಾ? ಮಾಡಿಸ್ಬೋದು ಮೇಡಮ್, ಅದು ಒಂಥರ ಚೆನ್ನಾಗೇ ಇರುತ್ತೆ. ನನ್ಗೇನೋ ಓಕೆ, ಆದ್ರೆ ಸಾರ್ಗಿದ್ ಓಕೆ ಆಗ್ಬೇಕಲ್ಲ. ನನ್ಗಿಲ್ಲಿ ಕತೆಗಿಂತ ಹೀರೋನೇ ಮುಖ್ಯ. ಏನಂತೀರ ಅನ್ನೋದಾದ್ರೆ ಸಾರ್ಗೂ ಇದು ಸರಿ ಅನ್ಸಿದೆ.
ಆದ್ರೆ ಮೇಡಮ್ಗೆ ಇದು ಸರಿ ಅನ್ನಿಸ್ತಾ ಇಲ್ಲ. ಇದಕ್ಕೆ ನಿಮ್ ಸರ್ ಏನಂತಾರೆ ಕೇಳ್ ನೋಡಿ. ನೀ ಹೇಳೋದು ಸರಿಯಾಗದ ಕಂಬುಡಮ್ಮೆ. ಡೈರೆಕ್ಟ್ರೆ ಅವಳು ಹೇಗ್ ಹೇಳ್ತಾಳೋ ಹಾಗೆ ಮಾಡ್ಸಿ. ಡೈರೆಕ್ಟ್ರೆ ನೀವು ಅಂದ್ರೆ ಈ ಸಾಂಗ್ ಕೊರಿಯೋಗ್ರಫಿ ನಾನೇ ಮಾಡ್ತೀನಿ. ಧಾರಾಳವಾಗಿ ಮಾಡಿ, ನಾನು ಇಂಡಸ್ಟ್ರಿಗೆ ಹೊಸ ಕೊರಿಯೋಗ್ರಫರ್ ಇಂಟ್ರೊಡ್ಯೂಸ್ ಮಾಡ್ದಂಗಾಗುತ್ತೆ. ನಾನು ಲೆಕ್ಕಕ್ಕೆ ಇಲ್ವಾ ನಾಯಕ್ರೆ? ಡೈರೆಕ್ಟ್ರೆ ಅವ್ಳು ತಮಾಷೆ ಮಾಡ್ತಾ ಇದ್ದಾಳೆ, ನೀವು ಮಾಡಿಸಿ. ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ. ಬಂದೀರಿ ಅದೆಲ್ಲಿ ಸ್ಟೆಪ್ ಹಾಕಿದ್ರಲ್ಲ ಆಕೆ ಒಂದ್ಸಲ ನೋಡವು. ಅದೇ ಸ್ಟೆಪ್ ಹಾಕಿರೋ ಕೈ ಹಿಡ್ಕೊಳ್ದೆ ಮಾಡಿ ಮಾಡಿ ಮಾಡಿ. ನೋಡ್ಕೊಳ್ಳಿ ನಾನು ಹೆಂಗ್ ಮಾಡ್ತೀನಿ ಹಂಗ್ ಮಾಡ್ಬೇಕು. ನೀವು ನೋಡ್ಕೊಳ್ರಿ ನಿಮ್ದು ಹಿಂಗ್ ಮಾಡಿ. ನೀವು ನನ್ನನ್ನೇ ಆಟ ಆಡಿಸ್ತೀರಾ? ಈಗ ಅನುಭವಿಸಿ. ದೇವ್ರು ನನ್ನ ಪರವಾಗಿದ್ದಾನೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ಸೂಪರ್ ಮೇಡಮ್. ಯಾಕೆ ಊರ್ಮಿಳ ಅವ್ರೆ, ಊಟ ಮಾಡದೆ ಒಬ್ರು ನಿಂತಿದ್ದೀರಾ? ಮನ್ಸಿಲ್ಲ ಸರ್. ನಿಮ್ಮ ಹತ್ರ ಮಾತಾಡ್ಬೇಕು, ಒಂದ್ ನಿಮಿಷ ಒಳಗೆ ಬನ್ನಿ. ನೋಡಿ, ನನ್ನ ಅನುಭವದ ಮೇಲೆ ಒಂದು ಮಾತು ಹೇಳ್ತೀನಿ. ಯಾರೋ ಒಬ್ಬ ಹೀರೋ ಜೊತೆ ಕುಣಿದ ತಕ್ಷಣ ದೊಡ್ಡ ಹೀರೋಯಿನ್ ಆಗ್ಬಿಡಲ್ಲ. ಇಲ್ಲಿ ದೇಹ ಸೌಂದರ್ಯದಕ್ಕಿಂತ ಅಭಿನಯದ ಸೌಂದರ್ಯ ಮುಖ್ಯ ಆಗುತ್ತೆ. ನಾನು ಅದಕ್ಕೆ ಬಂದಿರೋದು ಸರ್, ಬಟ್ ಏನ್ ಮಾಡ್ಲಿ, ನಂಗೆ ಯಾವ ಅವಕಾಶನೂ ಸಿಗ್ತಿಲ್ಲ. ನೋಡಿ, ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನ ನಾನು ಹೊರಗ್ ತೆಗಿತೀನಿ. ಸರ್ ಏನ್ ಹೇಳ್ತಿದ್ದೀರಾ, ನಾನು ಇನ್ನೂ ಯಾವ ಸೀನಲ್ಲೂ ಆಕ್ಟ್ ಮಾಡಿಲ್ಲ, ಬರೀ ಒಂದ್ ಸ್ಟೆಪ್ ಹಾಕಿದಷ್ಟೇ. ನೋಡ್ರಿ, ಒಬ್ರನ್ನ ನೋಡಿದ ಕೂಡ್ಲೆ ಅವ್ರಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವನ ನಿರ್ದೇಶಕನೇ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಯಾರೋ ಗಾಡ್ ಫಾದರ್ ಇರ್ಲಿಲ್ಲ, ಇನ್ಮೇಲೆ ನೀವೇ ನಂಗೆ ಗಾಡ್ ಫಾದರ್. ತುಂಬಾ ಹೊಗಳು ಬೇಡಿ, ನಾನು ಹೇಳ್ದಾಗ ಆಕ್ಟ್ ಮಾಡಿ ಸಾಕು. ಇಡೀ ಇಂಡಸ್ಟ್ರಿ ನಿಮ್ ಕಡೆ ತಿರುಗಿ ನೋಡ್ಬೇಕು, ಹಾಗೆ ಮಾಡ್ತೀನಿ. ನಮ್ ಸಪೋರ್ಟ್ಗೆ ಆ ಹೀರೋನ ಹೆಂಡತಿ ಇದ್ದಾರೆ, ಅವ್ರ ಮುಂದೆ ಇವ್ರ ಆಟ ಏನು ನಡೆಯಲ್ಲ. ನಾನು ಹೇಗೆ ಅಂದ್ಕೊಂಡಿದ್ನೋ ಹಾಗೆ ಶೂಟ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಮೊದಲನೇ ಸಿನಿಮಾದಲ್ಲೇ ನಿಮ್ ಜೊತೆ ವರ್ಕ್ ಮಾಡ್ತಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವ್ ಹೇಳ್ದಾಗ ಆಕ್ಟ್ ಮಾಡ್ತೀನಿ. ನರಹರಿ, ಇಷ್ಟು ದಿನ ನನ್ನ ಇಂಟರ್ವ್ಯೂ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ರಿ, ಈಗ ಹುಡ್ಕೊಂಬಂದು ತಗೋತಾ ಇದ್ದೀರಾ? ಯಾಕೆ, ಯಾವುದು ಸೆನ್ಸೇಷನ್ ನ್ಯೂಸ್ ಸಿಗ್ಲಿಲ್ವಾ? ಸರ್, ನಾನು ಇಂಟರ್ವ್ಯೂ ಮಾಡಕ್ ಬಂದಿರೋದು ನಿಮ್ನಲ್ಲ, ನಿಮ್ ಹೆಂಡತಿ ಅವ್ರನ್ನ. ಅವಳನ್ನ ಯಾಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ? ನಾನೊಂದು ಹೊಸ ವಿಷಯ ಕೇಳ್ಪಟ್ಟೆ, ಇನ್ ಮುಂದೆ ನಿಮ್ ಜೊತೆನೆ ಸೆಟ್ಟಲ್ ಇರ್ತಾರಂತೆ. ಮೇಡಮ್ ನಮಸ್ತೆ. ನಮಸ್ಕಾರ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪ್ರತಿ ಪುರುಷನ್ ಗೆಲುವಿನ ಹಿಂದೆ ಒಂದ್ ಹೆಣ್ಣಿರ್ತಾಳೆ ಅಂತ ತೋರಿಸ್ಬೇಕಿತ್ತು, ಅದಕ್ಕೆ ಬಂದಿವ್ನಿ. ಇಷ್ಟು ದಿನ ಇವ್ರು ಯಾವ ಹೆಣ್ಣಿನ ಸಹಾಯ ಇಲ್ಲದೆ ಸ್ಟಾರ್ ಆಗಿದ್ದಾರಲ್ಲ, ಇದ್ರ ಅವಶ್ಯಕತೆ ಈಗೆಲ್ಲ ಇತ್ತ? ಅವಶ್ಯಕತೆ ಅನ್ನೋದಕ್ಕಿನ್ನ ಆಸೆ ಇತ್ತು ಅನ್ನಿ. ಎಲ್ಲ ಹೆಣ್ಣ ಇಕ್ಕಿರ್ತಾರ ಅಡಿಗೆ ಮನೇನೆ ಪ್ರಪಂಚ ಮಾಡ್ಕೊಳ್ಳೋದಕ್ಕಿನ್ನ ಈ ಸಿನಿಮಾ ರಂಗದಲ್ಲಿ ನಾನು ಏನಾದ್ರೂ ಮಾಡೋ ಅಂತ ಬಂದಿವ್ನಿ. ಇದರಿಂದ ಇವ್ರು ಸ್ಟಾರ್ಗಿರಿ ತೊಂದ್ರೆ ಆಗೋದಿಲ್ವಾ? ಅಯ್ಯ, ಈ ಸ್ಟಾರ್ಗಿರಿ ಎಲ್ಲ ಶಾಶ್ವತ ಅಲ್ಲ ಅನ್ನಿ, ಅದನ್ನ ಹೆಂಗ್ ಕಾಪಾಡ್ಕೋತೀವೋ ಅದ್ರ ಮೇಲೆ ನಿಂತಿರ್ತದೆ. ನಮ್ಮ ಯಜಮಾನ್ರು ಸಾನೆ ಬಿಸಿ, ಅದಕ್ಕೆ ಅವ್ರ ಟೆನ್ಷನ್ ಕಮ್ಮಿ ಮಾಡವು, ಅವ್ರು ಸ್ವಲ್ಪ ಸಹಾಯ ಮಾಡವು ಅಂತ ಬಂದಿವ್ನಿ. ಆದ್ರೆ ನಾನೊಂದು ಹೊಸ ವಿಷಯ ಕೇಳ್ಪಟ್ಟೆ, ಅವ್ರು ದಾರಿ ತಪ್ಪಿದಾರಂತೆ, ನಿಜನಾ? ಹಾಗಂತ ಯಾರು ಹೇಳಿದಾರೆ? ಗಾಸಿಪ್ಗಳ ಬಗ್ಗೆ ನಾವೇ ತಲೆ ಕೆಡ್ಸ್ಕೊತಾ ಇಲ್ಲ, ನೀವೇ ಕೆಡ್ಸ್ಕೊತೀರಾ? ಅದಕ್ಕೆ ಸರ್ ನಾನು ರಿಪೋರ್ಟರ್ ಆಗಿರೋದು. ಹೇಳಿ ಮೇಡಮ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಒಬ್ಬರು ಬೆಳೀತಾರೆ ಅಂದ್ರೆ ಕಾಲು ಹೇಳೋರು ಸಾನೆ ಜನ ಇರ್ತಾರೆ. ಜೀವನದಲ್ಲಿ ಕೆಲವರು ಉದ್ಧಾರನೇ ಆಗಿರಲ್ಲ, ಅಂತವ್ರು ಉದ್ಧಾರ ಆಗೋರ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಇಂಥ ಗಾಸಿಪ್ ಮಾಡ್ತಾರೆ. ಇಂಥದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು.
ನನಗೆ ನಮ್ಮ ಯಜಮಾನರ ಮೇಲೆ ಸಾನೆ ನಂಬಿಕೆ ಇದೆ. ಸರಿ ಮೇಡಮ್, ನಿಮ್ಮ ಜೊತೆ ಮಾತಾಡಿ ನಂಗೆ ತುಂಬ ಸಂತೋಷ ಆಯಿತು. ನೀವು ಹೀಗೆ ನಿಮ್ಮ ಯಜಮಾನರ ಜೊತೆ ಇದ್ಕೊಂಡು ಅವ್ರಿಗೆ ಎಸ್ ಎಸ್ ಅನ್ ಕೊಡ್ತಾ ಇರಿ. ಹಾಗೆ ನಾಳೆ ಇದ್ರ ಬಗ್ಗೆ ಆರ್ಟಿಕಲ್ ಬರುತ್ತೆ, ತಪ್ಪೇ ನೋಡಿ. ಹೇಳಿರೋದನ್ನ ಮಾತ್ರ ಬರೀರಿ, ಜಾಸ್ತಿ ಮಸಾಲೆ ಸೇರಿಸಿ ಬರೆಯೋಕೆ ಹೋಗ್ಬೇಡಿ. ನೀವು ಈ ರೀತಿ ಹೇಳಿದ್ರಿ ಅಂತಲೂ ಬರಿತೀನಿ. ಸರ್, ನೀವು ಈ ಕತೆಗೆ ಸ್ಟಾರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಕತೆಗೆ ಹಾಕ್ಬೇಕಂತ ಇತ್ತು, ಅದಕ್ಕೆ ಆಯ್ಕೆ ಮಾಡ್ಕೊಂಡೆ. ಈಗಿನ ಟ್ರೆಂಡ್ ಬದಲಾಗಿದೆ, ನಿಮಗೆ ಬದಲಾವಣೆ ಅವಶ್ಯಕತೆ ಇಲ್ವೋ ಅಥವಾ ನೀವು ಬದಲಾಗೋಕ್ಕೆ ಸ್ಟಾರ್ಗಳೇ ಬಿಡ್ತಾ ಇಲ್ವೋ? ಪುಣ್ಯಾತ್ಮ, ಟ್ರೆಂಡ್ ಬದಲಾಗ್ತದೆ, ಅದಕ್ಕೆ ನಾವೆಂತ ಮಾಡ್ಲಿಕ್ಕೆ ಆಗ್ತದೆ? ಈಗ ಆನ್ಲೈನಲ್ಲಿ ಹೋಗಿ ದೇವರ ದರ್ಶನ ಮಾಡಿದ್ರೆ ಅದು ದರ್ಶನ ಅಂತ ಅನಿಸ್ತದ? ನಾವು ನೇರವಾಗಿ ಹೋಗಿ ದೇವರ ದರ್ಶನ ಮಾಡಿ ಕೈ ಮುಗಿದ್ರೆ ಮನಸ್ಸಿಗೆ ಸಮಾಧಾನ ಆಗೋದು. ನೀವು ಹೇಳೋ ಪ್ರಕಾರ ಸ್ಟಾರ್ಗಳನ್ನು ಹಾಕಿಕೊಂಡು ಸಿನಿಮಾ ಮಾಡಲೇಬಾರ್ದ? ಇವತ್ತಲ್ಲ ನಾಳೆ ಸ್ಟಾರ್ಗಳನ್ನು ಕೇಳಿಕೊಂಡು ಬಂದೇ ಬರ್ತಾರೆ, ಆಗಲೇ ಇಂಡಸ್ಟ್ರಿ ಉಳಿಯೋದು, ಇಲ್ಲದಿದ್ರೆ ಅಳಿದು ಹೋಗ್ತದೆ. ನೀವೇ ಜನಂದಾರ ಉದ್ದಾರ ಆಗಲ್ಲ ಬಿಡಿ. ಮೇಡಮ್ ನಮಸ್ತೆ, ನನ್ನ ಹೆಸರು ನರಹರಿ ಅಂತ, ನಾನು ಗಾಂಧಿನಗರ ಪತ್ರಿಕೆಯಿಂದ ಬರ್ತಾ ಇದ್ದೀನಿ, ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕಿತ್ತು. ಥ್ಯಾಂಕ್ ಯು ಸರ್, ನಿಮ್ಮಂಥವ್ರು ಇದ್ರೆ ತಾನೇ ನಾವು ಬೆಳೆಯೋಕ್ಕಾಗೋದು. ಮೇಡಮ್ ಇದು ನಿಮಗೆ ಮೊದಲನೇ ಸಿನಿಮಾ, ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಬೋದಾ? ಸರ್, ಇದವ್ರ ಮೊದಲನೇ ಇಂಟರ್ವ್ಯೂ, ಸ್ವಲ್ಪ ಭಯ ಪಡ್ತಿದ್ದಾರೆ. ಅವ್ರ ಪರವಾಗಿ ನಾನು ಮಾತಾಡಲ್ಲ ಸರ್. ಮೊದಲೆಲ್ಲ ಎದುರ್ತಾರೆ, ಆಮೇಲೆ ಎದುರಿಸ್ತಾರೆ. ಸರಿ, ನೀವು ಹೇಳಿ. ನೋಡಿ ಸರ್, ನೀವು ಹೇಳಿದಾಗೆ ಇವ್ರದ್ದು ಮೊದಲನೇ ಸಿನಿಮಾ ಆದರೂ ತುಂಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅನುಭವ ಇರೋ ಥರ ಆ್ಯಕ್ಟ್ ಮಾಡ್ತಾರೆ. ಏನಾದರೂ ಹೇಳಿದ್ರೆ ಅದಕ್ಕಿಂತ ಹೆಚ್ಚಾಗಿ ಪಾತ್ರಕ್ಕೆ ಜೀವ ತುಂಬ್ತಾರೆ. ಸರ್ ನೋಡ್ತಾ ಇರಿ ಸರ್, ಮುಂದೊಂದು ದಿನ ಗಾಂಧಿನಗರದಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ. ಈ ಸಿನಿಮಾದಲ್ಲಂತೂ ಹೀರೋಗಿಂತ ಹೆಚ್ಚು ಇವರೇ ಹೆಸರು ಮಾಡ್ತಾರೆ. ಫಸ್ಟ್ ಟೈಮ್ ನೀವು ಹೀರೋಯಿನ್ನ ಹೊಗಳ್ತಾ ಇದ್ದೀರಾ ಅಂದರೆ ಅವರು ಒಳ್ಳೆ ನಟಿ ಆಗಿರ್ತಾರೆ ಬಿಡಿ. ಸರಿ ಮೇಡಮ್, ಈ ಸಿನಿಮಾ ಸಕ್ಸಸ್ ಆದಮೇಲೆ ನಾನು ನಿಮ್ಮನ್ನು ಮತ್ತೆ ಇಂಟರ್ವ್ಯೂ ಮಾಡ್ತೀನಿ, ಹಾಗೆ ನಾಳೆ ಪೇಪರಲ್ಲಿ ನಿಮ್ಮ ಆರ್ಟಿಕಲ್ ನೋಡೋದು ಮರಿಬಿಡಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಸರ್, ನಿಮ್ಮನ್ನ ತುಂಬ ಹೊಗಳಿದ್ರಿ ಅನಿಸುತ್ತೆ. ನನಗೆ ಹೊಗಳಕ್ಕೆ ಬರಲ್ಲ ರೀ, ನಾನು ಹೇಳಿರೋದೆಲ್ಲ ನಿಜ ಆಗಿದೆ. ನೀವು ನಿನಗೂ ತಾರೆ ಆಗ್ತೀರಾ. ಏನು ಇಲ್ಲ ಕಂಬುಡು, ಈಗ ಮಾಡ್ತಾರ ಪಾತ್ರ ಬಿಟ್ಟು ಬೇರೆ ಏನಾರು ಮಾಡವ ಅಂತ ಯೋಚನೆ ಮಾಡ್ತಾವನಿ. ಯಾಕ ಲಾಂಗು ಮಚ್ಚು ಹುಡುಗಿಯರೆಲ್ಲ ಬೇಜಾರ ಬಿಟ್ರ? ಒಂದ್ ಕೆಲ್ಸ ಮಾಡಿ, ಯಾರಾದ್ರೂ ಕಲಾತ್ಮಕ ಸಿನಿಮಾ ಮಾಡೋರ್ನ ಕರ್ಸಿ ಒಂದ್ ಸಿನಿಮಾ ಮಾಡಿ. ಆಗ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಫೇಮಸ್ ಆಯ್ತಿದ್ದೀರಿ. ಅಯ್ಯ ಸುಮ್ನೆ ರಮೆ, ನಾನು ಬಾಹುಬಲಿ ತರ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರೆ ಅದ್ಯಾವ್ದೋ ಸಿನಿಮಾ ಮಾಡಿ ಅಂತಳೆ. ಮೊದ್ಲು ಒಕ್ಕಣ್ಣಿನ ಸಿನಿಮಾ ಮುಗಿಸಿ ಆಮೇಲೆ ಬಾಹುಬಲಿ ಅಂತ ಸಿನಿಮಾ ಮಾಡೋರಂತೆ. ನೀನು ಮೊನ್ನೆ ಹಟ್ಟಿಲಿ ಬೆಂಡೆಕಾಯಿ ಪಲ್ಯ ಮಾಡಿದಲ್ಲ, ಶಾನೆ ಪಸಂದ್ ಆಗಿತ್ತು, ಈಗಲೂ ಹೊಟ್ಟಿಗೆ ಹೋಗಿ ಮಾಡ್ಕೊಂಡ್ ಬಂದಯ್ಯ. ಯಾಕ ನಾ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡ್ ಬರೋಷ್ಟಲ್ಲಿ ಇಲ್ಲಿ ನಿಮ್ ಬದನೆಕಾಯಿ ಬೇಯಿಸ್ಕೊಳಕ? ಅದೆಲ್ಲ ಆಗಲ್ಲ, ನೀವು ಬೆಂಡೆಕಾಯಿ ಪಲ್ಯ ಬೇಕು ಅಂದ್ರೆ ಹೇಳಿ, ಇಲ್ಲೇ ಮಾಡಿಸ್ಕೊಡ್ತೀನಿ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು ಸರ್. ನೀವ್ ರಿಪೋರ್ಟರ್ ಹತ್ರ ನನ್ ಬಗ್ಗೆ ಅಷ್ಟೊಂದು ಒಳ್ಳೇದ್ ಮಾತಾಡಿದ್ದಕ್ಕೆ ಅವ್ರು ಇಷ್ಟೊಂದು ಚೆನ್ನಾಗಿ ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತೊಂದ್ರೆ ಇಲ್ಲ ಬಿಡು, ಮುಂದಿನ ಸೀನ್ ಏನ ಅಂತ ಕೇಳ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳಿ, ನೀವ್ ಯಾಕೆ ಅಲ್ಲಿಗಂಟ ಓದಿರಿ, ಡೈರೆಕ್ಟರ್ನ ಇಲ್ಲಿ ಕರೆಸ್ತೀನಿ, ನೀವಿಬ್ರು ಸೇರಿ ಪ್ರಾಕ್ಟೀಸ್ ಮಾಡಿ. ನೋಡು, ನೀನು ನನ್ನ ಮೇಲೆ ಚಾನೆ ಅನುಮಾನ ಪಡ್ತಾ ಇದೆ, ಇದು ಒಳ್ಳೇದಲ್ಲ. ನೋಡಿ, ಹಂಗ್ ಮಾಡ್ಕೊಂಡಿರೋದು ನೀವು, ನಾ ಏನು ಮಾಡಕ್ ಆಗಲ್ಲ. ಬಾಸ್, ಇವತ್ತಿನ ಪೇಪರ್ ಓದಿದ್ರ? ಕಣ್ಣು ಮುಂದೆ ಬ್ರೇಕಿಂಗ್ ನ್ಯೂಸ್ ಇರುವಾಗ ಪೇಪರ್ ಅಲ್ಲಿ ಓದಕ್ ಆಗುತ್ತೆ? ಅದೇನ್ ಓದ್ ಹೇಳು ಅಂದೆ. ಮೊದ್ಲು ಏನ್ ಬರ್ದಿದೆ ಅಂತ ನೀವೇ ಓದಿ. ಸ್ಟಾರ್ ಹಿಂದೆ ಇರುವ ರಿಯಲ್ ಸ್ಟಾರ್, ಸೂಪರ್ ಕಲೆಕ್ಷನ್ ಸ್ಟಾರ್ ಅಮರ್ ಅವರ ಯಶಸ್ಸಿನ ಹಿಂದೆ ಅವರ ಹೆಂಡತಿ ಇದ್ದಾರೆ. ಅವರು ಮಾಡುವ ಎಲ್ಲಾ ಕತೆಗಳನ್ನು ತಾನೇ ಖುದ್ದಾಗಿ ಕೇಳಿ ನಂತರ ಒಪ್ಪಿಗೆ ಕೊಡುತ್ತಾರೆ. ಶೂಟಿಂಗ್ ಜಾಗದಲ್ಲಿ ಅಮರ್ ಅವರ ನಡವಳಿಕೆ ಬಗ್ಗೆ ಅನುಮಾನ ಬಂದಿದೆ ಎಂದು ಅವರನ್ನು ಸರಿಪಡಿಸಲು ಸೀತಾ ಅವರೇ ಅವರ ಜೊತೆ ಇರಲು ಶುರು ಮಾಡಿದ್ದಾರೆ ಎಂದು ಚಿತ್ರತಂಡದಿಂದ ಮಾಹಿತಿ ತಿಳಿದು ಬಂದಿದೆ. ಎಲ್ಲ ತಾರೆಯರ ಹೆಂಡತಿಯರು ಹೀಗೆ ಮಾಡಿದರೆ ನಾಯಕಿಯರು ತಮ್ಮ ಪಾತ್ರಕ್ಕೆ ನ್ಯಾಯ ಕೊಡಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡಿದ್ಯಾ, ನೀವು ಮಾಡೋದ್ರಿಂದ ನನ್ನ ಮಾರ್ಕೆಟ್ ಬಿದ್ದೋಯ್ತದೆ. ನೋಡಿ, ಹಂಗೇನು ಆಗಲ್ಲ, ನಿಮ್ ಮಾರ್ಕೆಟ್ ಬೀಳ್ದಿರೋ ತರ ನಾ ನೋಡ್ಕೋತೀನಿ. ಅವ್ರು ಬರೆಯೋದು ಮುಖ್ಯ ಅಲ್ಲ ರೀ, ನಾನು ಹೇಳಿದಾಗೆ ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಆಗಲೇ ನಾನು ಹೇಳಿದ್ದಕ್ಕೂ ಸಾರ್ಥಕ ಆಗೋದು. ಹೊಸ ಮಿನುಗುತ್ತಾರೆ, ಕನ್ನಡ ಚಿತ್ರರಂಗಕ್ಕೆ ಹೊಸ ತಾರೆ ಎಂದು ಮಿನುಗಲು ಸಜ್ಜಾಗಿದೆ. ಆ ತಾರೆಯ ಹೆಸರು ಊರ್ಮಿಳಾ. ಮೊದಲ ಸಿನಿಮಾ ಮಾಡುತ್ತಿದ್ದರೂ ಪ್ರಬುದ್ಧ ನಟಿಯಂತೆ ನಟಿಸುತ್ತಿದ್ದಾರೆ ಎಂದು ನಿರ್ದೇಶಕರ ಅಭಿಪ್ರಾಯ. ಇವರ ನಟನೆ ನೋಡ್ತಾ ಇದ್ರೆ ಮುಂದೆ ಅವಕಾಶಗಳು ಇವರನ್ನು ಹುಡುಕಿ ಬರುವ ಸಾಧ್ಯತೆ ಹೆಚ್ಚು ಎಂದು ಹೇಳುತ್ತಿದ್ದಾರೆ.
ಈ ನಟಿ ಚಿತ್ರರಂಗದಲ್ಲಿ ಪ್ರಜ್ವಲಿಸಲಿ ಎಂದು ನಮ್ಮ ಹಾರೈಕೆ. ಖಂಡಿತವಾಗ್ಲೂ ನಿಮ್ಮ ಮಾತನ್ನ ಉಳಿಸ್ಕೊಡ್ತೀನಿ ಸರ್. ಊರ್ಮಿಲ್ ಅವ್ರ ಕಂಗ್ರಾಚುಲೇಷನ್, ಮೊದಲ ಸಿನಿಮಾದಲ್ಲಿ ಒಳ್ಳೆ ಪ್ರಚಾರ ತಗೊಂಡಿದ್ದೀರಾ. ಈ ಕ್ರೆಡಿಟ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಸರ್ಗೆ ಸೇರ್ಬೇಕು. ಐ ಲೈಕ್ ಇಟ್. ನೋಡ್ದೇಮೆ ಅವಳ ಅವಳ ಚಿತ್ರರಂಗಕ್ಕೆ ಪರಿಚಯ ಮಾಡಿಸ್ತವೆ, ನಾನು ಎಲ್ಲ ಕ್ರೆಡಿಟ್ ಡೈರೆಕ್ಟರ್ಗೆ ಹೋಗ್ಬೇಕಂತೆ. ಸುಮ್ಮನೆ ಬಾಯ ಮಾತುಗಾರ ನನ್ನ ಹೆಸರು ಹೇಳೋದು ಬೇಡವ. ಇದನ್ನೇ ಬಣ್ಣದ ಲೋಕ ಅನ್ನೋದು, ಇದನ್ನ ಅರ್ಥ ಮಾಡ್ಕೊಂಡು ಬದುಕಿ. ಇದೆಲ್ಲ ಆಗಿದ್ದು ನಿನ್ನಿಂದ. ನೀನ್ ಇಲ್ಲಿ ಬರದೇ ಹೋಗಿದ್ರೆ ನಾ ಯಾನ ಅಂತ ಅವಳಗ್ ತೋರಿಸ್ತಾ ಇದ್ದಿ. ಇಲ್ಲಿ ಗಂಟೆ ತೋರಿಸಿರೋದೆ ಸಾಕು, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇನ್ ಮುಂದೆ ನಿಮ್ ಕೆಲ್ಸ ನೀವ್ ನೋಡಿ. ನಾನ್ ರೆಡಿ. ತಾರ, ಇದು ನಿನ್ನ ಕೈಯಲ್ಲ, ನನ್ನ ಜೀವನದ ಬಾಹುಬಂಧನ. ನೀನು ನನ್ನ ಜೊತೆಗಿದ್ರೆ ನನ್ನಷ್ಟು ಸುಖ ಪುರುಷ ಬೇರೆ ಯಾರೂ ಇಲ್ಲ. ಯಾಕೆ ಮೇಡಮ್, ಸೀನಲ್ಲಿ ಏನಾದ್ರೂ ತಪ್ಪಾಯ್ತಾ? ಸೀನಲ್ಲಿ ಏನು ತಪ್ಪಿಲ್ಲ ನೀ, ಆದ್ರೆ ಹೇಳೋ ರೀತಿಲಿ ತಪ್ಪದೆ. ಮ್ಯಾಮ್, ನೀವು ಎಷ್ಟು ಸಿನಿಮಾ ನೋಡಿದ್ದೀರಾ? ಸಾನೆ ಸಿನಿಮಾ ನೋಡಿವನೇನೆ. ನೀನು ಎಷ್ಟು ಸಿನಿಮಾ ಮಾಡಿದ್ದೆ ಪುಣ್ಯಾತ್ಮ? ಯಾಕೆ ನೀನು ಸಿನಿಮಾ ಮಾಡುದನ್ನು ಬಿಟ್ಟು ಬಗ್ಗೆ ನೋಡುದನ್ನು ಕಲಿ ಆಯ್ತಾ? ಎಂತ ತಪ್ಪು ನಡೀತೆ ಅಂತೇಳಿ ಕಲಿ ಹಿಡಿಲಿಕ್ಕೆ ನಿನ್ನ ಹತ್ರ ಆಗುದಿಲ್ಲ. ಮೇಡಮ್, ಈಗ ಅವರು ಏನ್ ತಪ್ಪು ಮಾಡಿದ್ರು ಮೇಡಮ್? ನೋಡಿ, ಯಾರಾದ್ರೂ ಪ್ರೀತಿ ಹೇಳ್ಕೊಳ್ಳುವಾಗ ಕೈ ಹಿಡ್ಕೊಂಡಾರ, ಅದು ಅಲ್ಲದೆ ಅವ್ಳಿಗೆ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಅಂತದ್ರಲ್ಲಿ ಕೈ ಹಿಡ್ಕೊಳಕ್ ಬಿಟ್ಟಾರ. ಐ ಲೈಕ್ ಇಟ್. ಕೆಚ್ ಕೆಚ್ ಕೆಚ್. ಇದೆಲ್ಲ ನಿನಗೆ ಗೊತ್ತಾಗಲ್ಲ ಕಮ್ಮೆ. ಸಿನಿಮಾದಲ್ಲಿ ಲಾಜ್ ಕುಡ್ಕಕ್ ಹೋಗ್ಬಾರ್ದು, ಜನ ಹಿಂಗ್ ಮಾಡಿದ್ರೆ ಇಷ್ಟಪಡೋದು. ಅದು ನಿಮ್ ತಪ್ಪು ತಿಳ್ವಳಿಕೆ. ನಿಮ್ ಜಾಗದಲ್ಲಿ ಡೈರೆಕ್ಟರ್ ಇದ್ದು ಊರ್ಮಿ ಜಾಗದಲ್ಲಿ ನಾನಿದ್ದು ಇವ್ರೇನಾದ್ರೂ ಬಂದು ನನ್ ಕೈ ಹಿಡ್ಕೊಂಡ್ರೆ ಸುಮ್ನೆ ಇದ್ದೀರಿಯಾ? ಸುಮ್ನೆ ಬಿಟ್ಟನ, ಒಡೆದು 32 ಉದುರಿಸ್ಬಿಡ್ತೀನಿ. ಅದಕ್ಕೆ ಹೇಳ್ದದು, ನಿಮ್ ಪ್ರೀತಿನ ದೂರ ನಿಂತ್ಕೊಂಡೆ ಹೇಳ್ಕೊಳ್ಳಿ, ಅವ್ಳು ಒಪ್ಕೊಂಡ ಮೇಲೆ ಕೈ ಹಿಡ್ಕೊಳ್ಳೋರಂತ. ಇದಕ್ಕೆ ಮದುವೆ ಆಗ್ಬಾರ್ದು ಅನ್ನೋದು. ಪರ್ಸನಲ್ ಅಕ್ಕೂ ಕೈ ಹಿಡಿಯಕ್ ಬಿಡಲ್ಲ, ಸೀನಲ್ಲೂ ಕೈ ಹಿಡಿಯಕ್ ಬಿಡಲ್ಲ. ಅದು ನೀ ಹೇಳ್ದದು ಸರಿಯಾ ತಪ್ಪು ಅಂತ ಯೋಚನೆ ಮಾಡ್ತಾವನಿ. ಯಾಕಂದ್ರೆ ಈ ಸೀನ್ ನೋಡಿ ನಮ್ಮ ಅಭಿಮಾನಿಗಳು ಬೇಜಾರು ಮಾಡ್ಕೋಬಾರ್ದಲ್ವಾ? ಅಭಿಮಾನಿಗಳು ಇಂಥ ಬದಲಾವಣೆನ ನಿಮ್ಮಿಂದ ಬಯಸ್ತಾರೆ ಅನ್ನಿ. ಡೈರೆಕ್ಟರ್ ಸರ್, ಈ ಸೀನ್ ಹಿಂಗ್ ಮಾಡಿದ್ರೆ ಓಕೆವಾ? ಖಂಡಿತ ಓಕೆ ಮೇಡಮ್. ನೀವು ನನಗೆ ಸಿಕ್ಕಿರೋದು ನನ್ನ ಪುಣ್ಯ, ಇಲ್ಲ ಅಂದಿದ್ರೆ ನನ್ನ ಸಿನಿಮಾ ಬ್ರಿಗೇಡ್ ಸಿನಿಮಾ ಆಗ್ಬಿಟ್ರದು. ಮಾತು ಸಾಕು, ಶೂಟಿಂಗ್ ಶುರು ಮಾಡೋಣವಾ? ಮಾಡೋಣ. ರೆಡಿ ಸರ್? ತಾರ, ಇದು ನಿನ್ನ ಕೈಯಲ್ಲ, ನನ್ನ ಜೀವನದ ಬಾಹುಬಂಧನ. ನೀನು ನನ್ನ ಜೊತೆಗಿದ್ರೆ ನಾನೇ ಸುಖ ಪುರುಷ. ಸೂಪರ್ ಸರ್, ಸೂಪರ್. ಏನ್ರಿ ರಂಗಸ್ವಾಮಿ, ಯಾರಾದ್ರೂ ಹೊಸ ಪ್ರೊಡ್ಯೂಸರ್ ಬಂದಿದ್ದಾರಾ? ಒಂದು ತಿಂಗಳು ಡೇಟ್ ಖಾಲಿ ಇಲ್ಲ ಅಂತ ಹೇಳಿ ನೀವು ಕೊಟ್ಟರು ಅವ್ರು ತಕಂತಿಲ್ಲ ಮರ್ರೆ. ನಾನೀಗ ಬಂದದ್ದು ನಿಮ್ಮನ್ ಕಾಮಕ್ಕಲ್ಲ, ಮೇಡಮ್ ಹತ್ರ ಒಂದು ಸ್ವಲ್ಪ ಮಾತಾಡೋಕಿತ್ತು. ಮೇಡಮ್, ಒಂಚೂರು ಬನ್ನಿ ಮರ್ರೆ. ಡೈರೆಕ್ಟರ್ ಸರ್, ಒಂದು ನಿಮಿಷ ಬಂದೆ. ಹೋಗ್ ಬನ್ನಿ, ಹೋಗ್ ಬನ್ನಿ. ಏನು ಹೇಳಿ ಸರ್? ಮೇಡಮ್, ರಂಜಿತ್ ಅಂಬು ಹೊಸ ಡೈರೆಕ್ಟರ್, ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಿದ್ರು, ಅದಕ್ಕೆ ನೀವೇ ಹೀರೋನ ಆಯ್ಕೊಂಬ್ರ, ಅದಕ್ಕೆ ಡೇಟ್ಸ್ ಕೇಳ್ತಿದ್ರು. ಅದನ್ನ ಅವಳನ್ನೇ ಕೇಳ್ತೀಯ ರಂಗಸ್ವಾಮಿ, ಅವಳಿಗೆ ಗಾಡ್ ಫಾದರ್ ಅಂತ ಇರೋದು ನಾನು. ಅವಳು ಇಂಡಸ್ಟ್ರಿಲಿ ಯಾವುದೇ ಸಿನಿಮಾ ಮಾಡಬೇಕಾದ್ರೂ ನಾನು ಪರ್ಮಿಷನ್ ತಗೊಂಡೇ ಡೇಟ್ಸ್ ಕೊಡಬೇಕು. ಊರ್ಮೆ, ನಮ್ಮ 3 ಸಿನಿಮಾ ಮುಗಿಯೋರ್ಗು ಡೇಟ್ಸ್ ಇಲ್ಲ ಅಂತ ಹೇಳಿ ಕಳಿಸು. ಮ್ಯಾನೇಜರ್ ಸರ್, ಆ ಡೈರೆಕ್ಟರ್ಗೆ ಹೇಳ್ಬಿಡಿ, ನಾನು ಮುಂದಿನ ತಿಂಗಳು ಅವ್ರಿಗೆ ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಮತ್ತೆ ಊರ್ಮಿ, ನೀ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಇಂಡಸ್ಟ್ರಿಲಿ ನನ್ನನ್ನು ಎದುರಾಕೊಂಡು ಬೆಳೆಯೋದು ಕಷ್ಟ. ಯಾಕೆ? ಅವ್ರು ಬೆಳೆದ್ರೆ ನಿಮ್ಮ ಬೆಳವಣಿಗೆ ಹಾಳಾಗುತ್ತೆ ಅಂತ ಭಯನ? ಬೇರೆಯವ್ರ ಬೆಳವಣಿಗೆಗೆ ಯಾಕ್ರೆ ಅಡ್ಗಾಲಾಗ್ತೀರಾ? ನಿಮ್ಮಂಥವ್ರಿಂದನೇ ಇಂಡಸ್ಟ್ರಿಲಿ ಹೀರೋಯಿನ್ಗಳು ಸಿಗ್ತಲ್ಲ, ಆಮೇಲೆ ಹೀರೋಯಿನ್ಗಳು ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡಿ ಪರಭಾಷೆ ಹೀರೋಯಿನ್ಗಳ ತಂದು ಮೆರೆಸ್ತೀರಾ? ಡೈರೆಕ್ಟ್ರೆ, ನೀವು ತುಂಬ ಮಾತಾಡ್ತಾ ಇದ್ದೀರಾ. ಅವಳನ್ನು ಇಂಟ್ರೊಡ್ಯೂಸ್ ಮಾಡಿದವನು ನಾನು, ಹೇಗೆ ಬೆಳೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಂಗೆ ತುಂಬ ಗೌರವ ಇದೆ ಸರ್, ಬಟ್ ನಿಮ್ಮಿಂದ ಮಾತ್ರ ಬೆಳೆ ಬೆಳೆಯುತ್ತೆ ಅನ್ನಕ್ಕೆ ನೀವೇನು ಮಳೆರಾಯ ಅಲ್ಲ. ಏನಾದರೂ ತಪ್ಪು ಮಾತಾಡಿದರೆ ಐ ಆಮ್ ಸಾರಿ. ಏನು ನಡೀತಾ ಇದೆ ಇಲ್ಲಿ? ಅದು ಡೈರೆಕ್ಟ್ರು ಒಂದು ಸೀನ್ ಹೇಳಿದ್ರು ಕಮ್ಮೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದು. ಥ್ಯಾಂಕ್ ಯು ಮೇಡಮ್, ನೀವು ಬಂದು ನನ್ನ ಕಾಪಾಡಿದ್ರಿ.
ಇಲ್ಲಾಂದ್ರೆ ಮೊದಲನೇ ಸಿನಿಮಾಗೆ ನನ್ನ ಲೈಫ್ ಮುಗ್ದೋಗ್ತಿತ್ತು. ನೋಡಮ್ಮಿ, ಬಾಳೆ ಎಲೆ ಮೇಲೆ ಮುಳ್ಬಿದ್ರು, ಮುಳ್ ಮೇಲೆ ಬಾಳೆ ಎಲೆ ಬಿದ್ರು ಹರಿದೋಗೋದು ಬಾಳೆ ಎಲೆನೆ. ಈ ಫೀಲ್ಡಲ್ಲಿ ಸಾನೆ ಮುಳ್ಗಳವೆ, ಅದರಿಂದ ನೀನು ಹುಷಾರಾಗಿರ್ಬೇಕು. ಯಾವಾಗ್ಲೂ ಕಾಪಾಡಕ್ಕೆ ನಾನಿರಲ್ಲ. ಸರಿ ಮೇಡಮ್, ಹುಷಾರಾಗಿರ್ತೀನಿ. ನಿಮಗೆ ಹೇಳ್ದೆ ಒಂದು ಸಿನಿಮಾ ಒಪ್ಕೊಂಬಿಟ್ಟೆ, ಯಾರೋ ಹೊಸ ಡೈರೆಕ್ಟರ್ ಅಂತೆ. ಆ ರಂಜಿತ್ ತಾನೆ ನಿನ್ನ ಹಾಕೊಂಡು ಸಿನಿಮಾ ಮಾಡಕ್ ನಾನೇ ಹೇಳಿದ್ದು. ಥ್ಯಾಂಕ್ ಯು ಮೇಡಮ್, ನಿಮ್ಮ ಋಣಾನ ನಾನು ಯಾವತ್ತೂ ಮರೆಯಲ್ಲ. ಬೆಳೆಯೋವರೆಗೂ ಎಲ್ಲರೂ ಹಿಂಗೆ ಹೇಳೋದು, ಹೆಸರು ದುಡ್ಡು ಬಂದಾದ್ಮೇಲೆ ಯಾವ ಋಣನೂ ನೆನಪಿರಲ್ಲ. ನೀವು ದುಡ್ಡು ಕೊಟ್ಟು ನೋಡಿ ಮೇಡಮ್, ಸಾಯೋವರೆಗೂ ನಿಮ್ಮ ಋಣದಲ್ಲೇ ಇರ್ತೀನಿ. ನೋಡಿ ಸರ್, ಇದರಲ್ಲಿ ನೀವು ಬಯಸ್ದಂಗೆ ಇವರು ನಿಮ್ಮ ಪ್ರೀತಿಸೋಕೆ ಶುರು ಮಾಡಿರ್ತಾರೆ. ನೀವು ಅದೇ ಖುಷಿಯಲ್ಲಿ ಅವ್ರನ್ನ ತಬ್ಕೊಂಡು ಮೇಲಕ್ಕೆ ಎತ್ಕೋತೀರ. ಆಗ ಅವರು ನಿಮ್ಮ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ನಿಮ್ಮ ಕೈ ಹಿಡ್ಕೊಂಡು ಹೊಸ ಬಾಳ್ಗೆ ನಾಂದೇ ಹಾಡ್ತಾರೆ. ಅಂತೂ ಕ್ಲೈಮ್ಯಾಕ್ಸ್ಲಾದರೂ ಇವ್ರನ್ನ ತಬ್ಕೊಳಂಗಾಯ್ತು. ಇದನ್ನೇ ಒಂದು ನಾಲ್ಕೈಟ್ಟೆ ಮಾಡ್ಬೋಣ. ಬನ್ನಿ 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 ಮೇಡಮ್, ನೀವು ಬಂದಿದ್ರೆ ಅಂದ್ಮೇಲೆ ಏನಾದರೂ ಚೇಂಜಸ್ ಇದ್ದೇ ಇರುತ್ತೆ. ಅದೇನು ಚೇಂಜಸ್ ಅಂತ ಹೇಳ್ಬಿಡಿ. ನೋ ಚೇಂಜಸ್, ಇದು ಕ್ಲೈಮ್ಯಾಕ್ಸ್ ಆದ್ರಿಂದ ನೀವು ಹೇಗೆ ಅನ್ಕೊಂಡಿರ್ತಾರೋ ಹಾಗೆ ಮಾಡಿ ಅಂತ ಹೇಳೋಕ್ ಬಂದಿರ್ತಾರೆ ಅಲ್ವಾ ಮೇ? ನನ್ನ ನಿಮ್ಗಿನ್ನ ನಿಮ್ ಡೈರೆಕ್ಟರ್ ಬಹು ಪಸಂದಾಗ ಅರ್ಥ ಮಾಡ್ಕೊಂಡವ್ರೆ. ಅದೇನ್ ಚೇಂಜಸ್ ಹೇಳಿ ಮೇಡಮ್. ಅಲ್ಲ, ಈ ಸಿನಿಮಾದಲ್ಲಿ ತಪ್ಕೊಳ್ಳೋ ಸೀನೇ ಇಲ್ಲ. ಈ ಕ್ಲೈಮ್ಯಾಕ್ಸ್ ಎಲ್ಲ ತಪ್ಕೊಳ್ಳೋ ಸೀನ್ ಇಟ್ಟಿದ್ದೀರಿ. ತಪ್ಕೊಳ್ಳದೆ ಪ್ರೀತಿ ಪವಿತ್ರ ಅಂತ ತೋರಿಸಿ. ಪ್ರೀತಿ ಸಕ್ಸಸ್ ಆದ್ಮೇಲೆ ತಪ್ಕೊಳ್ಳೋದು ಸಿನಿಮಾ ಫಾರ್ಮುಲಾ ಕಮ್ಮಿ. ಆ ಫಾರ್ಮುಲಾನ ಬ್ರೇಕ್ ಮಾಡಿರೋ ಸಿನಿಮಾಗಳೇ ಸೂಪರ್ ಡೂಪರ್ ಹಿಟ್ ಆಗಿರೋದು. ಅದಕ್ಕೆ ಈ ಸಿನಿಮಾದಲ್ಲಿ ಬದಲಾವಣೆ ಬೇಕೇ ಬೇಕು. ಎಲ್ಲದಕ್ಕೂ ಈ ತರ ಬಂದ್ ಕಲ್ಲಾಗ್ತಾ ಇದ್ರೆ ಪಾಪ ಡೈರೆಕ್ಟರ್ ಕಲ್ಪನೆ ಏನಾಗಬೇಕು? ಇದೊಂದು ಸೀನ್ ಆದ್ರೂ ಅವ್ರು ಅನ್ಕೊಂಡ್ರಂಗ್ ಮಾಡಕ್ ಬಿಡು. ಸರ್, ನಾನು ಇಷ್ಟೊತ್ತು ನಿಮ್ ಸ್ಟೈಲಲ್ಲಿ ಯೋಚನೆ ಮಾಡ್ತಿದ್ದೆ ಸರ್. ಈಗ ಮೇಡಮ್ ಹೇಳಿದ್ಮೇಲೆ ಅದೇ ಕರೆಕ್ಟ್ ಅನಿಸ್ತಿದೆ. ಮತ್ತೆ ನೀವ್ಯಾಕೆ ಡೈರೆಕ್ಟ್ ಮಾಡ್ತೀರಾ? ಅವಳ ಕಲೆ ಮಾಡಿಸಿ. ನೋಡಿ ಸರ್, ಸಿನಿಮಾ ಅನ್ನೋದು ಒಬ್ರು ಮಾಡೋ ಕೆಲಸ ಅಲ್ಲ, ಇದು ಟೀಮ್ ವರ್ಕ್. ಯಾರಾದರೂ ಸರಿಯಾದನ್ನ ಹೇಳಿದ್ರೆ ನಾನು ತಗೊಳ್ಬೇಕು ತಗೊಳ್ತೀನಿ. ಮೇಡಮ್, ನೀವು ಬಂದು ಸೀನ್ ಹೇಳಿ ಮೇಡಮ್. ಇಬ್ರು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ರೀ. ನೀವು ಇವ್ರ ಮುಂದೆ ಕುತ್ಕೊಂಡು ಕೈ ಮುಕ್ಕೊಂಡು ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿ. ಇವರು ಒಪ್ಕೋತಾರೆ. ಆಮೇಲೆ ಇಬ್ರು ಒಬ್ರಿಗೊಬ್ರು ನೋಡ್ಕೊಂಡು ನಗ್ತಾ ದೇವ್ರ ಕಡೆ ತಿರ್ಕೊಂಡು ಕೈ ಮುಗಿರಿ. ಅಲ್ಲಿಗೆ ಶುಭಂ. ಓಕೆವಾ? ಸೂಪರ್ ಮೇಡಮ್. ತಾರಾ, ಈಗಲಾದರೂ ನನ್ನ ಪ್ರೀತಿನ ಒಪ್ಕೋತಾರ? ಸಿನಿಮಾ ತೋಪು ಎಲ್ಲ ಕಾರ ಡೈರೆಕ್ಟರ್. ಆ ಹೀರೋಯಿನ ಹೆಂಡತಿಯ ಮಾತನ್ನು ಕೇಳಿ ನನ್ನ ಸಿನಿಮಾವನ್ನು ಸಾಯಿಸಿಬಿಟ್ಟಿಯ. ದೇವೇರ್ನ ಹೇಳ್ತೇನೆ, ಈ ಪಿಕ್ಚರ್ನಿಂದ ನಾನು ಅಲಕ್ಕ ಬರ್ಬೋದಾಗ್ತೇನೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಸರ್. ನಿಜ ಹೇಳಬೇಕು ಅಂದರೆ ನನ್ನ ಕಥೆಯಲ್ಲಿ ಹೀರೋಯಿನ್ನೇ ಇರಲಿಲ್ಲ. ನೀವು ನಿಮ್ಮ ಹೀರೋ ಸೇರಿ ಹೀರೋಯಿನ್ನ ತಂದ್ರಿ. ಆದರೆ ಒಂದು ಮಾತು ಹೇಳ್ತೀನಿ ಸರ್, ಊರ್ಮಿಳಾ ಈ ಸಿನಿಮಾದಿಂದ ಸ್ಟಾರ್ ಆಗ್ತಾಳೆ. ಸಿನಿಮಾ ಓಡಿದ್ರೆ ತಾನೇ ಸ್ಟಾರ್ ಆಗೋಕೆ. ಬರ್ಕೊಡ್ತೀನಿ, ಈ ಸಿನಿಮಾ ಅಟ್ರ್ ಫ್ಲಾಪ್ ಆಗುತ್ತೆ. ಆಗ ನೀನು ಬೀದಿಗೆ ಬರ್ತೀಯ, ನಿನ್ನ ಜೊತೆಗೆ ಅವಳು ಬೀದಿಗೆ ಬರ್ತಾಳೆ. ನೋಡೋಣ ಬಿಡಿ ಸರ್, ದೇವ್ರಿದ್ದಾನೆ. ಆದರೆ ನಿಮ್ಮ ಹೆಂಡತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನ್ನ ಕನಸನ್ನ ಅವ್ರು ನನಸು ಮಾಡಿಬಿಟ್ರು. ಖಂಡಿತ ಇದೊಂದು ನಿರ್ದೇಶಕನ ಸಿನಿಮಾ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಯಾರಿಂದ ಗೆಲ್ತು ಅಂತ ಆಮೇಲೆ ಗೊತ್ತಾಗುತ್ತೆ. ಅನ್ನದಾತ್ರೆ, ಊಟಕ್ಕಿಲ್ಲ ಅಂದ್ರೆ ನಮ್ಮ ಮನೆಗೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ನೀವ್ ಹೇಳಿದ ತರ ಸಿನಿಮಾಗೆಲ್ಲ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಮೂರು ಶೋ ನೋಡಿದ ಜನ ಸಿನಿಮಾನ ಹೋಗ್ಲಿದ್ದೆ ಹೋಗ್ಲಿತ್ತು. ನೀವ್ ನನ್ನ ಲೈಫಿಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಬಿಟ್ರಿ. ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡ್ರಿ, ನಾವು ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ರೆ ಅಭಿಮಾನಿ ದೇವ್ರುಗಳು ಯಾವತ್ತೂ ನಮ್ ಕೈ ಬಿಡಲ್ಲ ರೀ. ಸಿನಿಮಾನ ಶೋಕಿಗೋಸ್ಕರ ಮಾಡಿದಾಗ್ಲೇ ಹಾಳಾಗೋದು. ಎನಿವೆ, ನಿಮಗೂ ಕಂಗ್ರಾಟ್ಸ್. ನಿರ್ದೇಶಕರೇ,
ಈ ಸಿನಿಮಾವನ್ನು ಮಾಡಿ ನೀವು ನನ್ನ ಬಾಯಿಗೆ ಮಣ್ಣಾಗ್ತೀರಂತೇಳಿ ನೆನೆಸಿದೆ. ಆದರೆ ಎಲ್ಲ ಕಡೆ ಬರುವ ಕಲೆಕ್ಷನ್ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಾ ಉಂಟು. ಸಿನಿಮಾದಲ್ಲಿ ಹೀರೋ ಇದ್ರು ಹೀರೋನು ಇಲ್ಲದವರಾಗಿ ಮಾಡಿ ಕಥೆಯನ್ನೇ ಹೀರೋವನ್ನಾಗಿ ಇಟ್ಟುಕೊಂಡು ಎಲ್ಲ ಕಡೆ ಚಿತ್ರ ಗೆಲ್ಲಿಸಿದಾರಂತೇಳಿ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲಿ ಮಾತಾಡ್ತಿದ್ದಾರೆ. ಇದೇ ಖುಷಿಯಲ್ಲಿ ನಿಮಗೆ ಸ್ವೀಟ್ ಕೊಡು ಅಂತೇಳಿ ಬಂದೆ. ತಗೊಳ್ಳಿ, ಪ್ರತಿ ಸ್ವೀಟ್ ಮಾತ್ರ ತಗೊಳ್ಳಿ. ಈ ಸಿನಿಮಾ 100 ಡೇಸ್ ಗ್ಯಾರಂಟಿ ಅಂದೇಳಿ ಎಲ್ಲರೂ ಮಾತಾಡ್ಕಂತಿದ್ರು. ಆದ್ರೆ ಈ ಸಿನಿಮಾದ ಹೀರೋ ಅಮರೇ ಬುರ್ನಾ ಸಾಯಿ ಆಕ್ಟ್ ಮಾಡಿರಮ್ರ. ನಮ್ಮ ಮೇಡಮ್ ಭಾರಿ ಲೈಕ್ ಮಾಡಿ ಆಕ್ಟ್ ಮಾಡಿರಂದೇಳಿ ಎಲ್ಲರೂ ಮಾತಾಡ್ಕಂತಿದ್ರು. ಇವ್ರ ಗ್ಯಾರಂಟಿ ಗಾಂಧಿನಗರ ಆಳಿಯೇ ಆಳ್ತಾರಂದೇಳಿ ಎಲ್ಲರ ಬಾಯಲ್ಲೂ ಕೇಳ್ತಿತ್ತ. ನಾನು ಸಿನಿಮಾ ನೋಡ್ಕೊಂಡ್ ಬಂದೆ ಮೇಡಮ್. ನೀವು ಬಂದ್ರೆ ಜನ ಏನ್ ಚಿಲ್ಲೆ ಹೊಡಿತಾರೆ ಅಂತೀರಾ? ಹೀರೋಗೋಸ್ ಚಿಲ್ಲೆ ಹೊಡಿಲ್ಲ. ಈಗ ಇದನ್ನೆಲ್ಲ ಅವ್ರು ಕೇಳಿದ್ರ ನಿನ್ನ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊಂಡಿರು. ಡೈರೆಕ್ಟ್ರೆ ಕಂಗ್ರಾಚುಲೇಷನ್, ತಕಳಿ ಪೊಕ್ಕಿಯ ಸಾಕ್ನಿಟ್ಕಮ್ಮೆ. ಅವನ್ಗೆ ಯಾಕೆ ಪೊಕ್ಕ ಕೊಟ್ಟೆ? ಸಿನಿಮಾ ಮಾಡಿ ನನ್ನ ಜೀವನನ ಹಾಳು ಮಾಡಣ, ಕೊಡಂಗಿದ್ರೆ ನನಗೆ ಕೊಡು. ಯಾಕಂದ್ರೆ ನೋಡಿರಿ, ಹೀರೋಯಿಂದನೇ ಸಿನಿಮಾ ಓಡಲ್ಲ, ಕಥೆಯಿಂದನೇ ಸಿನಿಮಾ ಓಡುತ್ತೆ ಅನ್ನೋದು ನಾ ಪ್ರೂವ್ ಮಾಡೋರೆ. ಯಾವತ್ತೂ ಕಥೆನೇ ಹೀರೋ ಆಗಿದ್ರೆ ಒಳ್ಳೇದು ಅಂತ ಸಿನಿಮಾದಲ್ಲಿ ಪಾತ್ರ ಮಾಡಿವ್ನಿ ಅಂತ ಖುಷಿ ಪಡಿ. ಈ ಬೊಕ್ಕೆನ ಅವ್ರಿಗೆ ಕೊಟ್ಟು ಕಂಗ್ರಾಚುಲೇಷನ್ ಅಂತ ಹೇಳಿ. ಕಂಗ್ರಾಚುಲೇಷನ್ ಅಂತ ನಾ ಹೇಳಲ್ಲ, ನನ್ನ ಹಾಕೊಂಡು ಸಿನಿಮಾ ಮಾಡಿ ಗೆದ್ದನೆ, ಬೇಕಾದ್ರೆ ಅವನೇ ನನಗೆ ಕಂಗ್ರಾಚುಲೇಷನ್ ಅಂತ ಹೇಳಿ. ಜಟ್ಟಿ ನೆಲಕ್ಕೆ ಬಿದ್ರು ಮೀಸ ಮಣ್ಣಿಲ್ಲ ಅನ್ನೋ ಗಾದೆಯ ನಿಮ್ಮನ್ನ ನೋಡೇ ಮಾಡಿರ್ಬೇಕು. ಡೋಂಟ್ ವರಿ ಸರ್, ಈ ಸಕ್ಸಸ್ ಕ್ರೆಡಿಟ್ಸ್ನ ನಾವು ಕಂಪ್ಲೀಟ್ ಆಗಿ ನಿಮಗೆ ಕೊಡ್ತೀವಿ. ಮೇಡಮ್ ನೀವು ಒಪ್ಕೊಂಡ್ರೆ ರಂಜಿತ್ ಅವರು ಮುಂದಿನ ವಾರವೇ ಶೂಟಿಂಗ್ ಶುರು ಮಾಡುವಂತಿದ್ರು, ನೀವೇನಂತ್ರಿ? ನಾನು ಶೂಟಿಂಗ್ ಮಾಡಕ್ಕೆ ರೆಡಿ, ನಂಗೆ ಕೆಲಸ ಮುಖ್ಯ. ಕಾಂತ ಇರಿ ಮೇಡಮ್, ಈ ಸಿನಿಮಾದಿಂದ ನೀವು ಗ್ಯಾರಂಟಿ ಫೇಮಸ್ ಆತ್ರಿ, ಎಲ್ಲ ನಮ್ಮ ಡೈರೆಕ್ಟರ್ ಕೃಪೆ. ನಿರ್ದೇಶಕರೇ, ಈ ಸಿನಿಮಾ ಗೆದ್ದ ಖುಷಿಯಲ್ಲಿ ನಾನು ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ನೀವೇ ನಿರ್ದೇಶಕರು, ಇವರೇ ಹೀರೋಯಿನ್ನು. ಹೀರೋ ಕೊಡಲ್ಲ, ಯಾರನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಕದ್ದೆ ಎಲ್ಲ ಅನ್ಸೋದಿಲ್ಲ. ನಿಮ್ಮದು ಡೇಟ್ ಕೊಡ್ತೀರಲ್ವಾ? ಸಾರಿ ಸರ್, ಬೆಳಗ್ಗೆಯಿಂದ 5 ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ಕಾಲ್ ಶೀಟ್ ತೊಗೊಂಡ್ರು. ಜೊತೆಗೆ ನಾನು ಇವ್ರ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ. ಆ ಮೂವೀಸ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಇವ್ರ ಕತೆ ಕೇಳಿ ಬೈ ಚಾನ್ಸ್ ಇಷ್ಟ ಆದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಡೇಟ್ಸ್ ಕೊಡೋಕ್ಕಾಗಲ್ಲ. ಕಥೆ ಮಾಡೋ ಬರ್ದಲ್ಲಿ ನಂತನೇ ಮರ್ತ್ಬಿಟ್ಟಿದ್ನಲ್ಲಪ್ಪ, ಅದಕ್ಕಿಂತ ಕತೆ ಮಾಡದೇ ಒಳ್ಳೇದು. ಯಾಕ್ ಜಾನಿ ಒಬ್ಬೊಬ್ರೆ ಮಾತಾಡ್ಕೋತಿದ್ರ? ಯಾವ್ದಾದ್ರು ಕನ್ಸ್ ಕಂಡ್ರ? ಇದು ಅತ್ತಿತ್ತ ಕನ್ಸಲ್ಲ ಮದು, ಭಯಂಕರವಾದ ಕನ್ಸು. ಭಯಂಕರ ಕನ್ಸ ಯಾವ್ದದು ಹೇಳಿ. ಅದು ಇಷ್ಟು ಇಂಥ ಕಲರ್ಫುಲ್ ಕನ್ಸ್ ಕಂಡು ಭಯಂಕರ ಕನ್ಸು ಅಂತ ಹೇಳ್ತಿದ್ರ? ನೀವು ಗೌಡ್ರು ಯಾವತ್ತೂ ಕತೆಗಾರ ಆಗಕ್ ಸಾಧ್ಯನೇ ಇಲ್ಲ. ನಮ್ಗೆ ಬಣ್ಣದ ಜಗತ್ತೇ ಬೇಡಪ್ಪ, ಬೆಳೆಯೋವರೆಗೂ ಬಣ್ಣ ಹಚ್ಕೊಂಡು ಅಣ್ಣ ಅಂದು ಆಮೇಲೆ ಮಣ್ಣು ತಿನ್ನಿಸ್ಬಿಡ್ತಾರ. ಎಲ್ಲರೂ ಆಗಿರಲ್ಲ, ಎಲ್ಲ ಫೀಲ್ಡಲ್ಲೂ ಇಂಥ ಅವಾಂತರಗಳು ಇದ್ದಿದ್ದೆ. ಸಿನಿಮಾ ಫೀಲ್ಡ್ ಗ್ಲಾಮರಸ್ ಆಗಿರೋದ್ರಿಂದ ಇಂಥವೆಲ್ಲ ಬೇಗ ಬೆಳಕಿಗೆ ಬರುತ್ತೆ ಅಷ್ಟೇ. ನೀನು ಹೇಳ್ತಿರೋದು ನೋಡಿದ್ರೆ ನೀನು ಫಿಲಮ್ ಇಂಡಸ್ಟ್ರಿಗೆ ಹೋಗೋ ಥರ ಕಾಣಿಸ್ತಿದ್ಯಾ? ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಗ್ತೀನಿ, ಬಟ್ ನಿಮ್ಮ ಕತೆ ಥರ ಸಿನಿಮಾ ಮೈ ಡಾರ್ಲಿಂಗ್ ಆಗಲ್ಲ. ಮತ್ತೆ ಜಾನಿ ಮೈ ಡಾರ್ಲಿಂಗ್ ಆಗ್ತೀನಿ.